ಯಾವುದೇ ದೇಶ ರಾಜ್ಯ ಅಥವಾ ಯಾವುದೇ ಸಿಟಿ ಆಗಿರಲಿ ಅದು ಬೆಳವಣಿಗೆ ಕಾಣಬೇಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿನ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯ ಹೌದು ಅದರಲ್ಲೂ ಆ ಅಧಿಕಾರಿ ಒಬ್ಬ ದಕ್ಷ ಪ್ರಾಮಾಣಿಕ ಜೊತೆಗೆ ವಿಷನ್ ಇರೋರಾಗಿದ್ರೆ ಖಂಡಿತವಾಗ್ಲೂ ಸರ್ವತೋಮುಖ ಬೆಳವಣಿಗೆ ಕಾಣೋದಕ್ಕೆ ಅಭಿವೃದ್ಧಿ ಕಾಣೋದಿಕ್ಕೆ ಸಾಧ್ಯವಾಗುತ್ತೆ ಅಂತಹ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ನಮ್ಮ ಕರ್ನಾಟಕ ಸರ್ಕಾರದ ಅಧಿಕಾರಿ ನಮ್ಮ ಜೊತೆ ಇವತ್ತಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಮ ಶುಭೋದಯ ಕರ್ನಾಟಕದ ಅತಿಥಿ ಅಂತ ಹೇಳ್ಕೊಳೋದಕ್ಕೆ ಖಂಡಿತವಾಗ್ಲೂ ನಮಗೆ ಹೆಮ್ಮೆ ಇದೆ ಇವರು ಬರೀ ಅಧಿಕಾರಿ ಮಾತ್ರ ಅಲ್ಲ ಒಂದು ರೀತಿ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು ಇವರನ್ನ ಏಕೆಂದರೆ ಇವರು ನಾಟಕಾರರು ಕೂಡ ಹೌದು ಸಾಹಿತಿಗಳು ಹೌದು ಕವಿಗಳು ಲೇಖಕರು ಉತ್ತಮ ವಾಗ್ಮಿ ಜೊತೆಗೆ ಒಬ್ಬ ಒಳ್ಳೆಯ ಹಾಡುಗಾರರು ಕೂಡ ಹೌದು ಬಹುಶಃ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನುವಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂತ ನಾನು ಅನ್ಕೋತೀನಿ ಎಸ್ ಯು ಆರ್ ರೈಟ್ ಅವರ ಬಗೆಗಿನ ಒಂದು ಪರಿಚಯವನ್ನು ನಾವೀಗ ನೋಡೋಣ ಲೇಖಕರು ಕವಿಗಳು ನಾಟಕಕಾರರು ಒಳ್ಳೆಯ ವಾಗ್ಮಿಗಳು ಮತ್ತು ಹಾಡುಗಾರರು ಕೂಡ ಆಗಿ ಆಡಳಿತಾತ್ಮಕ ವಿಭಾಗದಲ್ಲಿ ತಮ್ಮ ಹುದ್ದೆಯಲ್ಲೂ ಸೈ ಎನಿಸಿಕೊಂಡವರು ಇಂದಿನ ನಮ್ಮ ಅತಿಥಿಯಾದಂತಹ ಮನು ಬಳಿಗಾರವರು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವ ಇವರು ಸಾಹಿತ್ಯ ಲೋಕದ ಮೇರು ಬರಹಗಾರರಲ್ಲಿ ಒಬ್ಬರಾಗಿದ್ದಾರೆ ಒಬ್ಬ ಸಾಹಿತಿಯಾಗಿ ನಾಟಕ ರಚನಾಕಾರರಾಗಿ ಬರಹಗಾರರಾಗಿ ಸಾರಸ್ವತ ಲೋಕದಲ್ಲಿ ಗುರುತಿಸಲ್ಪಡುವ ಮನು ಬಳಿಗಾರ್ ಕನ್ನಡದ ಪ್ರೀತಿ ಮತ್ತು ಲೇಖನಿಯ ನಂಟಿನಿಂದಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆ ಗದ್ದುಗೆಯನ್ನು ಇವರು ಅಲಂಕರಿಸುವಂತಾಯಿತು ಗದುಗಿನ ಶಿರಹಟ್ಟಿ ತಾಲೂಕು ಶಿಗ್ಲಿ ಗ್ರಾಮದವರಾದ ಬಳಿಗಾರವರು ಕೃಷಿ ಪ್ರಧಾನ ಕುಟುಂಬದಿಂದ ಬಂದವರು ಇವರ ಸಾಹಿತ್ಯ ಕೃಷಿಯಲ್ಲಿ ಇಪ್ಪತ್ತೆರಡು ಪುಸ್ತಕಗಳು ಮೂಡಿಬಂದಿದ್ದು ಇವುಗಳಲ್ಲಿ ಐದು ಕವನ ಸಂಕಲನಗಳು ಮೂರು ಜೀವನ ಚರಿತ್ರೆಗಳು ಎರಡು ಪ್ರಬಂಧಗಳು ಹಾಗೂ ನಾಲ್ಕು ಸಣ್ಣ ಕಥೆಗಳ ಸಂಗ್ರಹಗಳಿವೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಮನು ಬಳಿಗಾರವರು ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿದೆ ಬೆಂಗಳೂರಿನ ತಮ್ಮ ಮನೆಗೆ ಶಿಗ್ಲಿ ಮನೆ ಎಂದು ನಾಮಕರಣ ಮಾಡಿರುವ ಮನು ಬಳಿಗಾರವರು ತಮ್ಮ ತಾಯ್ನೆಲದ ಮೇಲೆಟ್ಟಿರುವ ಪ್ರೀತಿಯನ್ನು ಅವರ ಮನೆಯಲ್ಲಿರುವ ಪುಟ್ಟ ಗ್ರಂಥಾಲಯದ ಎದುರು ನೇತಾಡುವ ಕಾಯಕವೇ ಕೈಲಾಸವೆಂಬ ಫಲಕ ಅವರು ನಡೆದು ಬಂದ ದಾರಿಯನ್ನು ಎತ್ತಿ ತೋರುತ್ತದೆ ಇವರ ಸಾಹಿತ್ಯ ಕೃಷಿ ಹೀಗೆ ಮುಂದುವರಿಯಲಿ ಸಾಹಿತ್ಯ ಲೋಕಕ್ಕೆ ಇನ್ನಷ್ಟು ಕೊಡುಗೆಗಳು ಸಂದಲಿ ಎಂದು ಹಾರೈಸುತ್ತದೆ ಶುಭೋದಯ ಕರ್ನಾಟಕ ತಂಡ ರೆಹಮಾನ್ ಅವ್ರ ಎನ್ಯಾಗ್ತಾಡ ನಮ್ಮ ಆತಿಥ್ಯನ ಬರ ಮಾಡ್ಕೊಡ್ಬೇಡಣ ಖಂಡಿತವಾಗ್ಲು ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಮನು ಪಳಿಕಾರ್ ಅವರು ಸರ್ ಸರ್ ನಮಸ್ತೆ ನಮಸ್ಕಾರ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ ಸರ್ ನಮಸ್ತೆ ಸರ್ ಪ್ಲೀಸ್ ಸರ್ ಸರ್ ಹೇಗಿದ್ದೀರಿ ಆರಾಮ್ ಸೌಖ್ಯ ಬಹುಶಃ ಸರ್ನ ನೋಡ್ತಾ ಇದ್ರ ಒಂಥರ ಖುಷಿ ಆಗುತ್ತೆ ಅವ್ರ ಜೊತೆ ಮಾತಾಡೋದಕ್ಕೆ ಯಾಕಂದರೆ ಸದಾ ಹಸನ್ಮುಖಿ ನೋಡಿದ ತಕ್ಷಣ ಎಲ್ಲರಿಗೂ ಕೂಡ ನಗುಮುಖದಿಂದಲೇ ಸ್ವಾಗತಿಸ್ತಾರೆ ಮಾತಾಡ್ತಾರೆ ನಿಮ್ಮನ್ನು ನೋಡಿದ್ರೆ ನಮ್ಮಲ್ಲೂ ಕೂಡ ಒಂದು ರೀತಿ ಉತ್ಸಾಹ ತುಂಬುತ್ತೆ ಚೈತನ್ಯ ತುಂಬುತ್ತೆ ಸರ್ ಏನು ಸರ್ ಸೀಕ್ರೆಟ್ ಇದ್ರದು ಏನಿಲ್ಲ ಅದೇ ಒಳ್ಳೆಯ ಮಿತವಾದ ಊಟ ಒಳ್ಳೆಯ ಆಟ ಪಾಠ ಇದೆಲ್ಲ ಇರಬೇಕು ಮನುಷ್ಯನಿಗೆ ವ್ಯಾಯಾಮ ಓದು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಆರೋಗ್ಯಕರವಾದಂಥ ಚಿಂತನೆ ಇದು ಭಾಳ ಮುಖ್ಯ ಅದು ಇತ್ತಂದರೆ ಬಹುಶಃ ಮೈ ತುಂಬ ಕೆಲಸ ಇರಬೇಕು ಅಂತ ಹೇಳ್ತಾರಲ್ಲ ನಮ್ಮ ಹಳ್ಳಿಯೊಳಗೆ ಹಂಗೆ ಸದಾ ಕಾರ್ಯತತ್ಪರನಾಗಿರಬೇಕು ಮನುಷ್ಯ ಆಗ ಆತನಿಗೆ ಯಾವುದ್ರ ಬಗ್ಗೆ ಅಂದರೆ ಕಡಿಮೆ ಬೆಲೆ ಇರುವಂತಹ ವಿಚಾರಗಳ ಬಗ್ಗೆ ಅವಕಾಶನೇ ಇರೋದಲ್ಲ ಅವನ ತಲೆಯಲ್ಲಿ ಅಂಥ ಒಂದು ಆರೋಗ್ಯಕರ ಚಿಂತನೆಯನ್ನು ನಾನು ನನ್ನ ಕುಟುಂಬದಿಂದ ನನ್ನ ಪರಿಸರದಿಂದ ಪಡ್ಕೊಂಡು ಬಂದೆ ಅದನ್ನು ಈಗಲೂ ಮುಂದುವರಿಸಿದ್ದೀನಿ ಹಾಗಿದ್ರೆ ಬಾಲ್ಯದಿಂದಲೂ ಕೂಡ ಈ ರೀತಿ ಒಂದು ಚಟುವಟಿಕೆಗಳು ಎಲ್ಲವೂ ಕೂಡ ಇದೆ ಅಂತ ನೆನಪುಗಳನ್ನು ಸ್ವಲ್ಪ ಖಂಡಿತವಾಗಿ ನಾನು ಅದೇ ಈಗಾಗಲೇ ತಾವು ಹೇಳಿದಾಗೆ ಹಳೆಯ ಧಾರವಾಡ ಜಿಲ್ಲೆ ಈಗಿನ ಗದಗ ಜಿಲ್ಲೆ ಶಿಗ್ಲಿ ಗ್ರಾಮದವನು ಒಂದು ಹಳ್ಳಿ ಅವಾಗ ನಾವು ಚಿಕ್ಕವರಿದ್ದಾಗ ಅದ್ರದ್ದು ಒಂದು ನಾಲ್ಕೈದು ಸಾವಿರ ಜನಸಂಖ್ಯೆ ಇತ್ತು ಈಗ ಒಂದು ಹನ್ನೆರಡು ಹದಿಮೂರು ಸಾವಿರ ಆಗಿದೆ ಈಗ ದೊಡ್ಡ ಎರಡು ಕಾಲೇಜ್ ಒಂದು ಕಾಲೇಜ್ ಇದೆ ಎರಡು ಹೈಸ್ಕೂಲಿಂಗ್ ಎಲ್ಲ ಇದೆ ಅಲ್ಲಿ ನನಗೆ ಸ್ಫೂರ್ತಿಯ ಶಲೆ ಅಂತಂದರೆ ನಮ್ಮ ಕುಟುಂಬ ನಮ್ಮ ತಂದೆಯವರು ಹಾಗೂ ತಾಯಿಯವರು ನಂತರ ಇಡೀ ನಮ್ಮ ಊರಿನ ಪರಿಸರ ಅದಕ್ಕೆ ನನ್ನ ಮನೆಗೆ ನಾನು ಶಗ್ಲಿ ಮನೆ ಅಂತಲೇ ಹೆಸರಿಟ್ಟಿದ್ದೀನಿ ಮನೆಯಿಂದ ಬಳುವಳಿಯಾಗಿ ಬಂದಂಥ ಗುಣಗಳು ಅಂದರೆ ದಾನ ಧರ್ಮ ಸಮಾನತೆ ಕರುಣೆ ದಯೆ ಇವೆಲ್ಲ ಇರಬೇಕು ಯಾಕಂದ್ರೆ ನಮ್ಮ ದೊಡ್ಡ ಕುಟುಂಬ ನಮ್ಮ ತಂದೆಯವರು ಬಹಳ ಪ್ರಗತಿಪರವಾದಂಥ ವಿಚಾರವಾದಿಗಳು ಹಾಗೂ ಕೃಷಿಕರು ಕೃಷಿಕರು ದೊಡ್ಡ ರೈತರು ಮನೆಯೊಳಗೆ ಹತ್ತು ಎತ್ತುಗಳು ಹದಿನೈದು ಆಕಳು ಎಮ್ಮೆ ಕರುಗಳು ಇರ್ತಿದ್ವು ಒಂದು ಇಪ್ಪತ್ತು ಕೂರಿಗೆ ಹೊಲ ಅಂದರೆ ಎಂಬತ್ತು ಎಕರೆ ಈಗಿಂದು ಕೃಷಿ ಆದಾಯ ತೆರಿಗೆಯನ್ನು ಕಟ್ತಿದ್ರು ಅವರು ಅಗ್ರಿಕಲ್ಚರಲ್ ಇನ್ಕಮ್ ಟ್ಯಾಕ್ಸ್ ಅವಾಗಿತ್ತು ನಾನು ಒಂಬತ್ತನೇ ಕ್ಲಾಸ್ ಇದ್ದಾಗ ನಾನೇ ಹೋಗಿ ಗದಿಗೆ ಹೋಗಿ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ತುಂಬಿ ಬರ್ತಿದ್ದೆ ಅಂದರೆ ಅಷ್ಟು ಸಮೃದ್ಧವಾದಂಥ ಬೆಳೆಯನ್ನು ತೆಗಿತಿದ್ದರು ಉತ್ಪನ್ನನೂ ಕೂಡ ಇತ್ತು ಆದರೆ ನಮ್ಮ ತಂದೆಯವರು ಆ ಉತ್ಪನ್ನವನ್ನು ತನ್ನ ಸುತ್ತಮುತ್ತಲಿನ ಅಂದರೆ ಮನೆಯಲ್ಲಿ ದುಡಿಯುವ ಆಳುಗಳು ಅವರಿಗೆ ಇರುವಂಥ ಗೆಳೆಯರು ಯಾರಾದರೂ ಈಗ ಕುಸ್ತಿ ಆಡ್ತಿದ್ರು ಅವರು ಕುಸ್ತಿ ಆಡೋದ್ರೊಳಗೆ ಎಲ್ಲರೂ ಶ್ರೀಮಂತರು ಇರ್ತಿದ್ದಲ್ಲ ಹೌದು ಕೆಲವರು ಬಡವರು ಇರ್ತಿದ್ರು ಅಂಥವರನ್ನು ಕೂಡ ತನ್ನ ಸಹೋದರರ ಹಾಗೆ ಕಂಡು ನಮ್ಮ ತಂದೆಯವರು ಅವ್ರಿಗೂ ತಾವೇನು ತಿಂತಿದ್ರಲ್ಲ ಪೈಲ್ವಾನರು ಆ ಊಟವನ್ನು ಅವ್ರಿಗೂ ಕೂಡ ಮಾಡಿಸ್ತಿದ್ರು ಹೀಗಾಗಿ ಈ ಹಂಚಿ ತಿನ್ನುಕೊಳ್ಳುವಂತಹ ಪರಿಪಾಠ ನನಗೆ ನಮ್ಮ ಕುಟುಂಬದಿಂದನೇ ಬಂದ್ಬಿಡ್ತು ಅಂದರೆ ಕೈಯೊಳಗೆ ದುಡ್ಡಿದ್ದಾಗ ಬೇರೆ ಕೊಡಬೇಕು ಅಂತ ನಮ್ಮ ತಂದೆಯವರು ಒಬ್ಬ ಮಾದರಿ ಪುರುಷ ನಮ್ಮ ತಾಯಿಯವರು ನಮಗೆ ದೇವರಿದ್ದಂಗೆ ಅವರು ಅಷ್ಟು ಒಳ್ಳೆಯ ವಿಚಾರವನ್ನು ಈಗಾಗಲೇ ಹೇಳಿದ್ನಲ್ಲ ಅಂಥ ಉತ್ತಮ ಗುಣಗಳನ್ನು ಜೀವನ ಮೌಲ್ಯಗಳನ್ನು ನಮ್ಮಲ್ಲಿ ಬಿತ್ತಿದವರು ನಮ್ಮ ತಂದೆ ಮತ್ತು ತಾಯಿಯವರು ತಂದೆಯವರು ಒಳ್ಳೆ ಪೈಲ್ವಾನ್ ಅಂತ ನಿಮಗೆ ಆ ಮಾರ್ಗದಲ್ಲಿ ಅದನ್ನ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದು ಒಲ ಕುಸ್ತಿ ಪಟುಗಳ ನಮ್ಮ ಮನೆಯೊಳಗೆ ನಾವೆಲ್ಲರೂ ನಾವ್ ಎಂಟು ಜನ ಗಂಡ್ಮಕ್ಳು ಮೂರ್ ಜನ ಹೆಣ್ಮಕ್ಳು ನಮ್ಮ ತಂದೆ ತಾಯಿಯರಿಗೆ ಮಕ್ಕಳು ಹನ್ನೊಂದು ಜನ ಅಲ್ಲಿ ಎಂಟು ಜನನು ನಾವು ಕುಸ್ತಿ ಆಡ್ತಿದ್ವಿ ಕುಸ್ತಿ ಕಬಡ್ಡಿ ನಾನು ಕುಸ್ತಿ ಕಬಡ್ಡಿ ಮತ್ತು ಈಸದು ಮೂರದರಲ್ಲಿ ನಾನು ಚಾಂಪಿಯನ್ ಕುಸ್ತಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರನೇ ಬ್ಯಾಚಿನಲ್ಲಿ ನಾನು ವಿಶ್ವವಿದ್ಯಾಲಯಕ್ಕೆ ನನ್ನ ತೂಕದ ಅಂದ್ರೆ ತೂಕದ ಮೇಲೆ ಆಡ್ತಾರೆ ಆ ತೂಕದಲ್ಲಿ ನಾನು ಮೂರನೇ ಸ್ಥಾನವನ್ನು ಪಡೆದಿದ್ದೆ ವಿಶ್ವವಿದ್ಯಾಲಯಕ್ಕೆ ಆಮೇಲೆ ದಸರಾಕ್ಕೆ ಹೋಗಿದ್ವಿ ಸ್ವಿಮ್ಮಿಂಗಿಗೆ ಅಂದರೆ ಈಸೋದ್ರಲ್ಲಿ ದಸರಾ ಮಟ್ಟದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಅದು ಮುಕ್ತ ಅವಾಗ ನಾನು ಇನ್ನು ಬಿ ಎದಲ್ಲಿದ್ವಿ ಮುಂದೆ ಈ ಸೇವೆಗೆ ಸೇರಿದ ಮೇಲೆಯೂ ಕೂಡ ಅಖಿಲ ಭಾರತ ಈಜು ಹಾಗೂ ಕಬಡ್ಡಿ ಸ್ಪರ್ಧೆಯಲ್ಲಿ ನಾನು ಕರ್ನಾಟಕವನ್ನು ಪ್ರತಿನಿಧಿಸಿದ್ದೇನೆ ಕರ್ನಾಟಕಕ್ಕೆ ಪ್ರಥಮ ಸ್ಥಾನ ಒಂದು ಬ್ರೆಸ್ಟ್ ಸ್ಟ್ರೋಕ್ ಅಂತ ಈಸೋದರಲ್ಲಿ ಒಂದಿದೆ ಹೀಗೆ ಹಿಂಗೆ ಇಸೋದು ಅದರಲ್ಲಿ ನನಗೆ ಬಂಗಾರದ ಪದಕ ಬಂದಿದೆ ಕರ್ನಾಟಕಕ್ಕೆ ಪ್ರಥಮ ಸ್ಥಾನ ಪಡೆದು ರಾಜ್ಯವನ್ನು ಪ್ರತಿನಿಧಿಸಿದ್ದೆ ಅಖಿಲ ಭಾರತ ಮಟ್ಟದಲ್ಲಿ ಕಬಡ್ಡಿಯಲ್ಲಿಯೂ ಕೂಡ ಹೀಗೆ ಕುಸ್ತಿ ಕಬಡ್ಡಿ ಮತ್ತು ಈಸೋದು ಮೂರರಲ್ಲಿನೂ ನಾನು ಚಾಂಪಿಯನ್ ಆಗಿದ್ದರೆ ನಮ್ಮ ತಮ್ಮಂದಿರೆಲ್ಲರೂ ಎಲ್ಲರು ಅವರು ಒಂದು ಹೆಚ್ಚಿಗೆ ಖೋಖೋದಲ್ಲಿ ಓಡೋದ್ರಲ್ಲಿ ಇವು ಅಲ್ಲದೇ ಇವು ಮೂರು ಆಮೇಲೆ ಯೋಗಾಸನದಲ್ಲಿ ನಮ್ಮ ತಂದೆಯವರು ಹೆಂಗಿದ್ರು ಅಂದರೆ ಒಂದು ಮಾದರಿ ಮಕ್ಕಳನ್ನು ತಯಾರು ಮಾಡುವಂಥ ಪ್ರಯೋಗಶಾಲೆ ನಮ್ಮ ಮನೆ ಕುಸ್ತಿಗೆ ಕುಸ್ತಿ ಕಲಿಸ್ಬೇಕು ನಮ್ಮ ತಂದೆಯವರು ಪೈಲವಾನರು ನಮ್ಮ ಅವರು ಪೈಲವನ್ರು ನಮ್ಮ ಕುಸ್ತಿ ಕಲಿಸೋಕೆ ನಮ್ಮ ಅಪ್ಪರೇ ಕಲಿಸ್ಬೋದಾಗಿತ್ತು ಆದರೆ ಇದು ಇದು ಅಲ್ಲ ಒಕ್ಕಲ್ತನದ ಕೆಲಸ ಭಾಳ ಇರ್ತದೆ ಆದ್ರಿಂದ ಅವರು ಅವರಿಗೆ ಕುಸ್ತಿ ಕಲಿಸಿದಂತಹ ರಾಣೆಬೆನ್ನೂರಿನ ಮರಡೆಪ್ಪ ಪೈಲ್ವಾನ್ ಕುರ್ಬಾರ್ ಸಾಲಿಗೇರಿ ಅಂತ ಅವರ ರಡ್ಡಿ ಹೆಸರು ಅವರು ನಮ್ಮ ತಂದೆಯವ್ರಿಗೆ ಒಂದು ಹತ್ತು ಹನ್ನೆರಡು ವರ್ಷ ದೊಡ್ಡವರು ಆಗಲೇ ಅವರಿಗೆ ಒಂದು ಅರವತ್ತು ಅರವತ್ತು ದಾಟಿತ್ತು ಅವಾಗ ಯಾರು ನಮ್ಮ ತಂದೆಯವರಿಗೆ ಕುಸ್ತಿ ಕಲಿಸಿದ್ರು ಆ ಮರಡೆಪ್ಪನವರು ಅವ್ರನ್ನ ಕರೆಸಿ ನಮ್ಮ ಮನೆಯೊಳಗೆ ಇಟ್ಟುಕೊಂಡು ವರ್ಷಕ್ಕೆ ಮೂರು ತಿಂಗಳ ಅಂದರೆ ನಮಗೆ ಸೂಟಿ ಇದ್ದಾಗ ಹಾಲಿಡೇಸ್ ಅಂತೂ ನಾವು ಸುಟಿ ಅಂತೀವಿ ಮೇ ಏಪ್ರಿಲ್ ಮೇದಲ್ಲಿ ನಂತರ ದಸರಾ ಹೊತ್ತಿನಲ್ಲಿ ಒಂದು ತಿಂಗಳು ಸೂಟಿ ಬರ್ತವಲ್ಲ ಹಂಗೆ ನಮ್ಮ ಮನೆಯೊಳಗೆ ಇದ್ದು ಮರಡೆ ಪಜಾರು ಅಂತಿದ್ದು ನಾವು ಅವ್ರಿಗೆ ಯಾಕೆ ನಮ್ಮ ತಂದೆಯವ್ರಿಗಿಂತ ದೊಡ್ಡವ್ರವರು ಅವರು ನಮ್ಮ ಕುಸ್ತಿ ಕಲಿಸ್ತಿದ್ರು ಅಂದರೆ ಅತ್ಯಂತ ನಿಪುಣರು ಬಹುಶಃ ಈಗಿನ ನಾವು ಪೇ ಇದರಲ್ಲಿ ಓದ್ತೀವಿ ಪತ್ರಿಕೆಯಲ್ಲಿ ಒಲಂಪಿಕ್ನೊಳಗೆ ಇಷ್ಟು ಬಂಗಾರ ಪದಕ ತಂದವನು ಇಷ್ಟಿಷ್ಟು ವ್ಯಾಯಾಮ ಮಾಡ್ತಾನೆ ಅಂತ ನಮ್ಮ ತಂದೆಯವರೇ ಹದಿನಾರು ನೂರು ಸಾಮು ಕಾಲು ಸಾಮು ಮಾಡ್ತಿದ್ರು ಎಂಟುನೂರ ಐವತ್ತು ಕೈ ಸಾಮು ಮಾಡ್ತಿದ್ರು ಈಗೇನು ಜಗತ್ತಿನ ಚಾಂಪಿಯನ್ಸ್ ಅದಾರಲ್ಲ ಅವ್ರು ಮಾಡೋದು ಅಷ್ಟೇ ಅವ್ರು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಒಂದು ಎರಡು ಸಾವಿರ ಕಾಲು ಸಾಮು ನೂರು ಕೈ ಸಾಮ್ ಅವ್ರು ಮಾಡ್ತಾರೆ ನಮ್ಮ ಊರೊಳಗೆ ನಮ್ಮ ತಂದೆಯವರ ಶಿಷ್ಯ ನಾವು ಅವ್ರಿಗೆ ಕಾಕ ಅಂತೀವಿ ಅಂದ್ರೆ ಚಿಕ್ಕಪ್ಪ ಅಂದ್ರೆ ಅಷ್ಟು ನಡೆ ನಡ್ಕೊಳ್ಳೋದು ನಾವು ಹೌದು ಅಕ್ಕು ಹಲಪ್ ಕಾಕ ಹುನಗುಂದ ಎಲಪ್ ಕಾಕ ಕಳ್ಳಳ್ಳಿ ನಿಂಗು ಕಾಕ ಇದರೊಳಗೆ ಬೇರೆ ಜಾತಿಯವರು ಅದಾರ ಅಂದರೆ ನೀವು ಮುಂಚೆಯಿಂದ ಬಹುಶಃ ಯೋಗಾಭ್ಯಾಸ ಮಾಡುವಂಥದ್ದು ಯಾಕಂದರೆ ತಂದೆಯವರಿಗೆ ಅದು ತುಂಬ ಆಸಕ್ತಿ ಇತ್ತು ಇದು ಹೇಗೆ ಸರ್ ಯೋಗಾಸನ ಮಲ್ಕಂಬ ಇವನು ಸಹಿತ ನಮಗೆ ಕಲಿಸ್ತಿದ್ರು ನಮ್ಮ ತಂದೆಯವರು ಅದ್ರ ಸಲುವಾಗಿನೇ ನಮಗೆ ಯೋಗಾಸನಗಳನ್ನು ಕಲಿಸ್ಲಿಕ್ಕೆ ಅದಕ್ಕೂ ಒಬ್ಬ ಕೋಚನ್ನು ಇಟ್ಟಿದ್ದರು ತರಬೇತಾರನ್ನು ಓಕೆ ಲಕ್ಷ್ಮಣ ಕುಮಾರ್ ಸಣ್ಣಲ್ಲಪ್ಪನವರ್ ಅವರು ಈಗ ನಿವೃತ್ತಿಗಾರ ಅವ್ರಿಗೂ ಈಗ ಎಂಬತ್ತೆರಡು ವರ್ಷ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಯೋಗ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತರಾದರು ಅವರು ತದನಂತರ ಆದ್ರ ಅವಾಗ ಅವರು ನಿರುದ್ಯೋಗಿ ಯುವಕನಾಗಿದ್ದರು ನಮಗಿಂತ ಒಂದು ಹದಿನೈದು ವರ್ಷ ದೊಡ್ಡವರು ಇರ್ಬೋದು ಹದಿನೈದು ಹದಿನಾರು ವರ್ಷ ಎಂಬತ್ತು ವರ್ಷ ಅವರಿಗೆ ಅವರು ಬಹಳ ಯೋಗಾಸನಗಳನ್ನು ಬಹಳ ಚೆನ್ನಾಗಿ ಹಾಕ್ತಾ ಇದ್ರು ಅವರು ಈಗ ಯೋಗಾಸನಕ್ಕೆ ಈಗಾಗಿದೆ ವಿಭಾಗ ಅವಾಗೇನು ಇರಲಿಲ್ಲ ಇರಲಿಲ್ಲ ಊರೂರುಗಳಿಗೆ ಹೋಗಿ ತರಬೇತಿ ಕೊಡ್ತಿದ್ರು ಯೋಗಾಸನದ್ದು ಸೊ ಅವ್ರು ನಮ್ಮೂರ್ಗ ಬಂದಾಗ ಯಾರೋ ಕರ್ಕೊಂಬಂದರು ಹಿಂಗೆ ಪರಮೇಶ್ವಪ್ನವರು ನಮ್ಮ ತಂದೆಯವ್ರ ಹೆಸರು ಭಾಳ ಮಕ್ಕಳಿಗೆ ಯೋಗಾಸನ ಕಲಿಸ್ಬೇಕಂತಾರೆ ಇಂಥ ಒಬ್ಬ ಹುಡುಗ ಅದಾನ ಅಂಥೇಳಿ ಅವ್ರನ್ನ ಲಕ್ಷ್ಮಣ ಕುಮಾರ್ ಅವ್ರನ್ನ ಅವ್ರನ್ನೂ ಸಹಿತ ನಮ್ಮ ಮನೆಯೊಳಗೆ ವರ್ಷಕ್ಕೆ ಮೂರು ತಿಂಗಳ ಇಟ್ಕೊಂಡು ನಮ್ಗೆ ಸುಟ್ಟಿ ಇದ್ದಾಗ ಎಲ್ಲ ಸಹೋದರರಿಗೆ ಯೋಗಾಸನಗಳನ್ನು ಯೋಗಾಭ್ಯಾಸವನ್ನು ಅವ್ರು ಮಾಡಿಸ್ತಿದ್ರು ನಾವು ಕನಿಷ್ಠ ಮೂವತ್ತೈದರ ನಲವತ್ತು ಯೋಗಾಸನಗಳನ್ನು ನಾನು ನನ್ನೆಲ್ಲ ಸಹೋದರರು ಹಾಕ್ತಿದ್ವಿ ಅಷ್ಟೇ ಅಲ್ಲ ಡೆಮಾನ್ಸ್ಟ್ರೇಷನ್ ಕೊಡ್ತಿದ್ವಿ ನಾವು ಯೋಗ ಓಕೆ ನಮಗೆ ನಾಲ್ಕು ಟೇಬಲ್ಗಳನ್ನು ಕೂಡಿಸಿ ಅದರ ಮೇಲೆ ಒಂದು ಜಮಖಾನ್ ಹಾಕಿ ನಾವು ಎರಡು ಮೂರು ಜನ ಒಂದೇ ಸಮಯಕ್ಕೆ ಅದರ ಮೇಲೆ ಇದ್ಕೊಂಡು ಎಲ್ಲ ಕಠಿಣವಾದ ಯೋಗಾಭ್ಯಾಸಗಳ ಏನದಲ್ಲ ಯೋಗಾಸನಗಳು ಅವುಗಳನ್ನೆಲ್ಲ ಮಾಡಿ ಪ್ರದರ್ಶನ ಮಾಡ್ತಿದ್ರು ನಾವು ನಮ್ಮ ಎಲ್ಲ ಜನ ನೋಡಕ್ಕೆ ಲಕ್ಷ್ಮಣ ಕುಮಾರ್ಗೆ ಹಂಗೆ ಪ್ರದರ್ಶನ ಏರ್ಪಡಿಸಿ ಎಷ್ಟು ಅಷ್ಟು ಸಹಾಯ ಮಾಡ್ರಿ ಅಂಥೇಳಿ ಅವರಿಗೆ ಹಣವನ್ನು ಕೂ ಸಹಿತ ಕೂಡಿಸ್ಕೊಡ್ತಿದ್ರು ನಮ್ಮ ನಮ್ಮೂರಾಗನ ಓಕೆ ನಮ್ಮ ಮನೆಯೊಳಗೆ ಊಟ ವಸತಿ ಎಲ್ಲ ಹಾಕಿತ್ತು ಅವರ ಬೇರೆ ಖರ್ಚು ವೆಚ್ಚಗಳನ್ನ ನಮ್ಮ ತಂದೆಯವರು ನೋಡ್ಕೊತಿದ್ರು ಅದೊಲ್ದನ ಅವ್ರಿಗೆ ದುಡ್ಡು ನಾವೆಲ್ಲ ಬರೀ ಪ್ರದರ್ಶನ ಮಾಡೋದು ನಮ್ಮ ತದನಂತರ ನಮ್ಮ ಓಣಿಯ ಇತರ ಮಕ್ಕಳು ಕೂಡ ಬರಾಕತ್ತಿದ್ರು ಅದ್ರ ಕೂಡ ಅಕ್ಕಪಕ್ಕದ ಮನೆಯವರು ನಮ್ಮೂರನ್ನು ಇನ್ನಿತರ ಕುಟುಂಬದ ಹುಡುಗರು ಕೂಡ ನಮ್ಮ ಕೂಡ ಬರ್ತಿದ್ರು ಯೋಗಾಸನ ಹಾಕೋಕ್ಕೆ ಹೀಗಾಗಿ ಒಂದು ಯೋಗಾಸನದ ಕೇಂದ್ರ ಆಗಿಬಿಡ್ತು ಸಿಗ್ಲಿ ಆದ್ದರಿಂದ ನಮಗೆ ಯೋಗ ಈಗ ಯಾವ ಎಲ್ಲ ಶೀರ್ಷಾಸನ ಹಿಡ್ಕೊಂಡು ಈಗೂ ನಾನು ಮಾಡಕ್ಕೆ ಬರೋದು ಈಗ ಒಂದು ಹದಿನೈದು ಹದಿನಾರು ವರ್ಷದಿಂದ ನಾನು ಮಾಡ್ತಾ ಇಲ್ಲ ಎಲ್ಲ ನವಲಿ ಗಿವುಲಿ ಎಲ್ಲ ಬರ್ತಾವೆ ನಮಗೆ ಈಗೂ ಬರ್ತಾವೆ ಹಾಂ ಸ್ವಲ್ಪ ಒಂದು ಒಂದು ವಾರ ನಾವು ಮಾಡಿಬಿಟ್ರೆ ರೂಢಿ ಮಾಡಿದರೆ ಈಗೂ ಎಲ್ಲ ಆಸನಗಳನ್ನ ಹಾಕಬಹುದು ಆದರೆ ಬೆನ್ನು ನೋವು ಬರ್ತದೆ ಅದು ಬರ್ತದೆ ಈಗ ಕೆಲವೊಂದು ಯೋಗಾಸನಗಳನ್ನು ಮೇಲೆ ಹಾಕಬಾರ್ದು ಐವತ್ತು ಅರವತ್ತು ವರ್ಷ ಆದ್ಮೇಲೆ ಆದ್ದರಿಂದ ಇದು ಯೋಗಾಸನದ್ದು ಇನ್ನು ಮಲಕಂಬ ನಮ್ಮ ಊರಾಗ ಮಲ್ಕಂಬ ಇರಲಿಲ್ಲ ಕಂಬ ಇದಿತ್ತು ನಮ್ಮ ಊರೊಳಗೆ ಒಂದು ನಾಲ್ಕು ಗರಡಿ ಮನೆ ಇದ್ದು ಒಂದು ಗರಡಿ ಮನೆ ಬಿದ್ದಿತ್ತು ನಮ್ಮ ತಂದೆಯರ ಸಲುವಾಗಿ ನಮ್ಮ ಅಜ್ಜಾರೇ ಅದರದು ರಿಪೇರಿ ಮಾಡಿ ಹಾಕ್ಸಿದ್ರು ತದನಂತರ ನಮ್ಮ ಸಲುವಾಗಿ ನಮ್ಮ ತಂದೆಯವರು ಅದನ್ನು ರಿಪೇರಿ ಮಾಡಿಸಿ ಸುಸಜ್ಜಿತವಾಗಿ ಗೊಳಿಸಿದ್ರು ತದನಂತರ ಅದು ಬಿತ್ತು ಒಂದು ಇಪ್ಪತ್ತು ವರ್ಷ ಆದಮೇಲೆ ನಮ್ಮ ತಮ್ಮವರು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಇದ್ದಾಗ ಸರ್ಕಾರದಿಂದ ಮತ್ತೆ ಅದನ್ನು ನಮ್ಮ ನಮ್ಮ ಅಪ್ಪ ಅವರು ಏನು ಸ್ವಂತ ದುಡ್ಡನೆ ಮಾಡಿಸಿ ಅದನ್ನು ಸರ್ಕಾರದೊಳಗೆ ಮಾಡಿಸಿದ್ರು ಅದನ್ನ ಹೇಳ್ತಿದ್ ನಾನು ಈ ಸರ್ಕಾರಿ ಸೇವೆ ಅಂದ್ರೆ ಹೆಂಗಂದ್ರೆ ಏನ್ ನಮ್ಮ ತಂದೆ ತಾಯಿಯವರು ಸ್ವಂತ ದುಡ್ಡಿನೊಳಗ ಸಮಾಜ ಸೇವೆ ಮಾಡ್ತಿದ್ರು ಪುಣ್ಯದ ಕೆಲಸ ಮಾಡ್ತಾರ ಅಂತಾರಲ್ಲ ಎಸ್ ಆ ಪುಣ್ಯದ ಕೆಲಸವನ್ನು ಮಾಡಲಿಕ್ಕೆ ಪಗಾರ ಕೊಡ್ತಾರ ಸರ್ಕಾರದೊಳಗ ಅಂತ ನಂದೊಂದು ಒಂದು ಹೇಳಿಕೆ ಕೊಟ್ಟಿದ್ನ ಅದ್ಭುತವಾದ ಮಾತು ಸರ್ ಎಷ್ಟು ಜನದ ಕೆಲಸ ಮಾಡ ಸರ್ಕಾರಿ ಸೇವೆ ಅಂದ್ರೆ ಹಂಗೆ ತಿಳ್ಕೊಂಡಿದ್ವಿ ನಾವು ಅದು ಮಲ್ಕಮ್ಮ ಮಾಡಲಿಕ್ಕೆ ಅಲ್ಲಿ ಹುಕ್ಕಿದ್ವಿ ಈ ಲಕ್ಷ್ಮಣ ಕುಮಾರ್ ಇದನ್ನ ಕಲಿಸಿದ್ರೆ ಮಲ್ಕಂಬ ಕಲ್ಸಾಕ ಅಲ್ಲಿ ಪಾಠಕ್ ಮಾಸ್ತರ್ ಅಂತಿದ್ರು ಪುಣಾದವರವರು ಮೂಲ ಆದ್ರೆ ಲಕ್ಷ್ಮೇಶ್ವರದಲ್ಲಿ ಅವರು ಪಿ ಇ ಟೀಚರ್ ಆಗಿದ್ರು ಆಗಿ ನಿವೃತ್ತಿ ಆಗಿದ್ರು ನೋಡ್ರಿ ಇವರೆಲ್ಲ ನಿವೃತ್ತಿ ಆದ್ರೂ ಸಹಿತ ಅವ್ರಿಗೆ ಹುರುಪು ಹುಮ್ಮಸ್ ಹುರುಪು ನಮ್ಗ ಮರಡಪ್ಪಜ ಪಾಠಕ್ ಮಾಸ್ತರು ಅವರೇ ಮಾದರಿ ಆಗ್ಬೇಕು ಅವರು ಅವಾಗಲೇ ಅವರೆಲ್ಲ ನಮ್ಮ ಒಪ್ಪರ್ಕಿಂತ ಒಂದ್ ಹದಿನೈದು ವರ್ಷ ದೊಡ್ಡವರು ಯಾರು ಪಾಠಕ್ ಮಾಸ್ತರ್ ಸಹಿತ ಏನು ಪುಟಿತಿದ್ದ ಹಂಗ ಹಪ್ತ ಹಾಕೊಂಡ್ ನಿಂತರ ಪಾಠಕ್ ಮಾಸ್ತರ್ ಮರಡೆಪ್ಪಜ ಹಿಂಗೆ ಗರಡಿ ಮನೆ ನಿಂತು ಬಿಟ್ರೆ ಅವನಿಗೆ ಒಂದು ಕಾಲು ಹಾಕಿದ್ದಿಲ್ಲ ನಮಗೆ ನಮ್ಗೆ ಹದಿನೆಂಟು ವರ್ಷ ಅವ್ನ್ ಅರವತ್ತೆರಡು ವರ್ಷ ಅರವತ್ತೆರಡು ವರ್ಷ ಒಂದು ಒಂದು ಕಾಲು ಮಿಸ್ಗಿಸಕ್ಕೆ ಹಾಕಿದ್ದಿಲ್ಲ ಅವರು ಇವರು ಅವರು ಅರವತ್ತು ದಾಟಿತ್ತು ಇವರಿಗೆ ನಿವೃತ್ತಿ ಆದರು ಪಾಠಕ್ ಮಸ್ತರು ಸ್ವತಃ ಅವರೇ ಮಲ್ಕಂಬ ಮಾಡಿ ತೋರಿಸ್ತಿದ್ರು ಅವ್ರ ಹಂಗೆ ಮಲ್ಕಂಬ ಮಾಡಕ್ಕೆ ಯಾರಿಗೂ ಬರ್ತಿದ್ದಿಲ್ಲ ಅವ್ರ ಕೈಯಾಗ ನಮ್ಗೆ ತರಬೇತಿ ಆಯಿತು ದಿವಸ ನಾವು ನಾಲ್ಕು ಜನ ಅಣ್ಣ ತಮ್ಮಂದಿರು ಲಕ್ಷ್ಮೇಶ್ವರಕ್ಕೆ ಹೋಗಿ ಮಲ್ಕಂಬ ತರಬೇತಿ ತೊಗೊಂಡು ತಿರುಗಿ ಸಿಗ್ಲಿಕ್ಕೆ ಬರ್ತೀವಿ ವಾಪಸ್ ಆರು ಕಿಲೋಮೀಟರ್ ಊರಿಗೆ ಬಸ್ನ ನಮಗೆ ಕರ್ಕೊಂಡು ಒಬ್ರು ಅಲ್ಲೇ ನಮ್ಮ ಬಸ್ ಸ್ಟ್ಯಾಂಡ್ನಾಗ ತಡ ಆದ್ರೆ ಬಾಳೆಹಣ್ಣು ಹಾಲು ಅದ್ರ ವ್ಯವಸ್ಥೆ ಮಾಡಿದ್ರೆ ನಮ್ಮಪ್ಪ ಯಾವ ರೈತರು ಅವ್ರ ಮಕ್ಕಳಿಗೆ ಹಿಂಗೆ ಮಾಡ್ತಾರೆ ನನಗೆ ಅಭ್ಯಾಸ ಮಾಡಬೇಕು ಅಂತ ಅನಿಸ್ತು ನಮ್ಮ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಎಲ್ಲರನ್ನೂ ಕೇಳ್ತಿದ್ದು ನಮ್ಮ ಗೆಳೆಯರನ್ನ ನಿಮ್ಮ ಬಾಲ್ಯ ಸರ್ ಭಾಳ ಕಠಿಣ ನಮ್ಮದು ಎಲ್ಲ ಕೂಡಲೇ ಕಳೆ ವೇಟ್ ಮಾಡ್ತಾ ಇರ್ತಾರ ಇಲ್ಲ ತಂದೆಯವರು ನಮಗೆ ಎರಡು ತಿಂಗಳ ಮೂರು ತಿಂಗಳಿದ್ದು ನನಗೂ ನಮ್ಮ ಆಯ ತಮ್ಮಗೂ ಮೊದಲ ಕಳಿಸ್ಬಿಡ್ತೀವ್ರು ದುಡ್ಡು ಲವ್ಲಿ ಸೊ ನಮ್ಗೆಂದು ಅದು ಇದ್ರ ಪ್ರಶ್ನೆನೇ ಬರಲಿಲ್ಲ ನಮ್ಕಿಂತ ನಮ್ ಒಳಗ ನಮ್ಕಿಂತ ಎರಡ್ ಮೂರು ಮನೆತನಗಳು ಶ್ರೀವಂತರು ಇದು ಇಲ್ಲ ಅಂತಲ್ಲ ಆದರೆ ಈ ವ್ಯವಸ್ಥೆ ನಮ್ಮ ತಂದೆಯವರು ಮಾಡಿದಂಥ ವ್ಯವಸ್ಥೆ ನಮ್ಮ ತಾಯಿಯವರು ಮಾಡಿದಂಥ ವ್ಯವಸ್ಥೆ ಅದು ಐತಲ್ಲ ಅದು ಜೀವನ ಪರ್ಯಂತ ನಾವು ನೆನಿಬೇಕು ಅಷ್ಟೇ ಅಲ್ಲ ಅತ್ಯಂತ ಶ್ರೇಷ್ಠವಾದದ್ದು ಇತರರಿಗೆ ಮಾದರಿ ಮಾದರಿ ಅದು ಹೇಳಲ್ಲ ರೋಲ್ ಮಾಡೆಲ್ ಅಂತ ಹಂಗೆ ಅವರು ರೋಲ್ ಮಾಡೆಲ್ ಪೇರೆಂಟ್ಸ್ ಆಗಿದ್ರು ಅಲ್ಲಿ ನಾವು ಮಲ್ಕಂಬ ಕಲ್ತುವಲ್ಲೆ ನಾಲ್ಕೈದು ವರ್ಷ ಲಕ್ಷ್ಮೇಶ್ವರಕ್ಕೆ ಹೋಗಿ ದಿವಸ ಹೋಗಬೇಕು ತರಬೇತಿ ತಗೋಬೇಕು ಬರಬೇಕು ಅದು ಆದ್ದರಿಂದ ಮಲ್ಕಂಬ ಇಲ್ಲ ಅಂದ್ರೆ ಮಲ್ಕಂಬದ ವ್ಯವಸ್ಥೆ ಶಿಗ್ಲಿ ಒಳಗೆ ಮಲ್ಕಂಬ ಇರಲಿಲ್ಲ ಸೊ ಲಕ್ಷ್ಮೇಶ್ವರದಾಗ ಮಲಕಂಬ ಇತ್ತು ತರಬೇತಿ ಕೊಡೋರಿದ್ರು ಅಲ್ಲಿ ಕಳಿಸಿದ್ರು ಯೋಗಾಸನ ಪಟುಗಳು ಸಿಗ್ಲಿ ಒಳಗೆ ಇರಲಿಲ್ಲ ಇದ್ದರೂ ಕೂಡ ತರಬೇತಿ ಕೊಡೋ ಅವ್ಲಿ ಇರಲಿಲ್ಲ ಆದಾಯಿನವರು ಅಂತ ಇದ್ದರು ನಮ್ಮೂರೊಳಗೆ ಆದಾಯಿನವರು ಆಮೇಲೆ ಇನ್ನೊಬ್ಬರು ಬಸವ್ ಕುಮಾರ್ ಮುಳುಗುಂದ ಮಠ ಇವರೆಲ್ಲ ಇದ್ದರು ಆದರೆ ಅವರು ತರಬೇತಿ ಕೊಡೋ ಮಟ್ಟಕ್ಕೆ ಇರಲಿಲ್ಲ ಸ್ವಾತಂತ್ರ್ಯ ಅವರು ನಮ್ಮ ನಮ್ಮಪ್ಪ ಅವರು ಅವರು ಎಲ್ಲರು ಆದರೆ ತರಬೇತಿ ಕೊಡೋ ಮಟ್ಟಿಗೆ ಅವ್ರದ್ದು ಯೋಗಾಭ್ಯಾಸ ಆಗಿರಲಿಲ್ಲ ಅದಕ್ಕೆ ಅಲ್ಲಿಂದ ಕರೆಸಿದ್ರು ನಮ್ಮ ತಂದೆಯವರು ಪೈಲ್ವನ್ರು ಆದ್ರೆ ತರಬೇತಿ ಕೊಡೋ ಮಟ್ಟಿಗೆ ಉತ್ಕೃಷ್ಟತೆ ಬೇಕಲ್ಲ ಅದಕ್ಕೆ ಮರಡೆಪ್ಪ ಅವರನ್ನು ಕರೆಸ್ತಿದ್ರು ಹಿಂಗೆ ಒಳ್ಳೊಳ್ಳೆದು ಎಲ್ಲೆಲ್ಲ ಐತಿ ಉತ್ತಮವಾದ ಮಾವಿನ ಹಣ್ಣು ಲಕ್ಷ್ಮೇಶ್ವರದಾಗ ಸಿಗಂಗಿಲ್ಲ ಉತ್ತಮವಾದದ್ದು ನಮ್ಮ ದೊಡ್ಡ ಮಾರ್ಕೆಟ್ ನಮ್ಮ ಸಮೀಪದ ಅಂದ್ರೆ ಮಾರುಕಟ್ಟೆ ಲಕ್ಷ್ಮೇಶ್ವರದ್ದು ಲಕ್ಷ್ಮೇಶ್ವರ ನಮ್ಮ ಸಿಗ್ಲಿ ಹಳ್ಳಿ ಅಲ್ಲಿ ಒಳ್ಳೆಯ ಬಾದಾಮ್ ಸಿಗಂಗಿಲ್ಲ ಉತ್ತತ್ತಿ ಗೋಡಂಬಿ ಅವೆಲ್ಲ ಸಿಗಂಗಿಲ್ಲ ಪೌಷ್ಟಿಕ ಆಹಾರ ಸಿಗಂಗಿಲ್ಲ ಅಂತ ತಿಳ್ಕೊಂಡು ಹಾಲಪ್ಪ ಅಕ್ಕೂರು ಅಂತ ಹೇಳಿದ್ನಲ್ಲ ಅವ್ರನ್ನ ಬರೀ ಇವನು ತರಾಕೆ ಇಟ್ಟಿದ್ರು ಹುಬ್ಬಳ್ಳಿ ಹೋಗಿ ತರ್ತಿದ್ರು ಅವರು ಅವತ್ತಿನ ಕಾಲಕ್ಕೂ ಒಂದು ರೂಪಾಯಿಗೆ ಒಂದು ಈ ಅಲ್ಫೋನ್ಸ್ ಅಂತಾರಲ್ಲ ಆಪಸ್ ಅಂತಾರೆ ನಮ್ಮ ಕಡೆ ಒಂದು ರೂಪಾಯಿಗೆ ಒಂದು ಮಾವಿನ ಹಣ್ಣು ಇದ್ದು ಅವತ್ತು ನಾ ಹೇಳ್ದು ಈಗ ನಲವತ್ತು ಐವತ್ತು ವರ್ಷದ ಹಿಂದೆ ಅಂದ್ರೆ ಸುಮಾರು ಇವತ್ತು ನೂರು ರೂಪಾಯಿ ಹೌದು ಹಂಗೆ ಇದ್ದಾಗ ಕೂಡ ನಮ್ಮ ಎಲ್ಲ ಸಹೋದರರು ಸಹೋದರಿಯರು ತಿನ್ನಷ್ಟು ಅಂದ್ರೆ ಹೇರಳವಾಗಿ ತರಬೇಕು ಗೋಡಂಬಿ ದ್ರಾಕ್ಷಿ ಕೇರ್ಬೀಜ ಬದಾಮ್ ಒಣ ಉತ್ತತ್ತಿ ಅಂದ್ರೆ ಒಣ ಡ್ರೈ ಫ್ರೂಟ್ಸ್ ಅಂತ ಡೈ ಫ್ರೂಟ್ಸ್ ಅದ್ರದ್ದು ಸುಕ್ಕ ಮೇವು ಅಂತ ಅದ್ರದ್ದು ಮಿಕ್ಸ್ಚರ್ ಮಾಡಿ ಮಾಡ್ತಾರೆ ನಮ್ಮ ತಾಯಿಯವರು ನಮ್ಮ ಸಹೋದರಿಯರು ಮಂದಿಗೆ ಸುಕ್ಕ ಮೇವು ಅಂದ್ರೆ ಗೊತ್ತು ಗೊತ್ತಾಗೋದಿಲ್ಲ ಸುಕ್ಕ ಅಂದ್ರೆ ಡ್ರೈ ಡ್ರೈ ರೈ ಮಾನ್ ಗೊತ್ತಾ ಹೌದು ಹೌದು ಶ್ವೇತ ಏನಮ್ಮ ಮೇವು ಅಂದ್ರೆ ತಿನ್ನುವಂಥ ಒಂದು ಮೇವು ಕನ್ನಡದೊಳಗೆ ಮೇವು ಅಂತೀವಲ್ಲ ಅದಕ್ಕೆ ಸರಿ ಸಮಾನ ಮೇವು ನಾವು ಅದಕ್ಕೆ ನಮ್ಮ ತಮ್ಮರು ನಾವು ಅದಕ್ಕೆ ಸುಖ ಮೇವು ಅಂತಿದ್ವಿ ಸುಖ ಮೇವು ಒಂದು ಹಿಡಿ ತಿನ್ಬೇಕು ಯಾರು ತಿನ್ನಿಸ್ತಾರೆ ಈ ಪ್ರತಿದಿನ ಯಾರಾದ್ರೂ ತಿನ್ನಿಸ್ತಾರೆ ಹೆಂಗ ಇಲ್ಲ ಸರ್ ದೇಶಿಗೆ ಬಂದ್ರ ಒಬ್ಬೊಬ್ಬರಿಗೆ ಸಣ್ಣವರಿಗೆ ಆರು ಬಾದಾಮ್ ಬೀಜ ದೊಡ್ಡವರಿಗೆ ಎಂಟು ಬದಾಮ್ ಬೀಜ ನೆನೆ ಹಾಕ್ಬೇಕು ರಾತ್ರಿ ನೆನೆ ಹಾಕಿದ ಬೀಜವನ್ನು ಬೆಳಿಗ್ಗೆ ಕಸಗಸಿನ ನೆನೆ ಹಾಕಬೇಕು ಒಬ್ಬೊಬ್ಬರಿಗೆ ಒಂದೊಂದು ಹಿಡಿ ಹಿಡಿ ಎಂಟು ಬದಾಮು ಯಾಕೆ ನಾ ಎಲ್ಲರಿಗಿಂತ ದೊಡ್ಡ ಎಂಟು ಬದಾಮು ಒಂದು ಹಿಡಿ ಗಸಗಸೆ ಗಸಗಸೆ ನೆನೆ ಹಾಕಬೇಕು ಬೆಳಿಗ್ಗೆ ಅದನ್ನು ತಿರುಗಬೇಕು ಅದರೊಳಗ ಕಲ್ ಸಕ್ಕರೆ ಹಾಕು ಕಾಲ್ಪಿ ಸಕ್ರೆ ಅಂತಾರೆ ನಮ್ಮಲ್ಲಿ ಈ ಸಕ್ರೆ ಅಲ್ಲ ಗಟ್ಟಿ ಆದದ್ದು ಅದನ್ನು ಹಾಕಿ ತಿರುಗಬೇಕು ತಿರುವಿ ಅದನ್ನು ಕುಡಿಬೇಕು ಅದಕ್ಕೆ ಮಹಾರಾಷ್ಟ್ರದೊಳಗೆ ತಂಡಾಯಿ ಅಂತಾರೆ ತಂಡಾಯಿ ಅಂದ್ರೆ ಪೈಲ್ವಾನರು ಮಾತ್ರ ಅದು ಇವೆಲ್ಲ ಪೈಲ್ವಾನು ನಾವು ಬೆಣ್ಣೆ ಎಷ್ಟು ಬೇಕು ಅಷ್ಟು ತಿನ್ಬೇಕು ತುಪ್ಪ ಒಲೆ ಅನ್ಬಾರ್ದು ನಾವು ನಮ್ಮ ತಂದೆಯವ್ರದ್ದು ಕಂಡೀಷನ್ ಅಂದ್ರೆ ಹೆಚ್ಚು ತಿನ್ಬೇಕು ಹೆಚ್ಚು ತಿನ್ಬೇಕು ಅಂದ್ರೆ ಅದನ್ನು ಕರಗು ಅಲ್ವಾ ಕರಗಸಷ್ಟು ವ್ಯಾಯಾಮ ಅಂತ ಬೆಳಿಗ್ಗೆ ಐದು ಗಂಟೆಕೆದ್ದು ಸುರುವು ಓಡಬೇಕು ಈಸಬೇಕು ಕುಸ್ತಿ ಆಡಬೇಕು ಏನು ಸಣ್ಣದ ಇದೆಲ್ಲ ಇದೆಲ್ಲಾ ಅದಕ್ಕೆ ಸರಿಯಾಗಿ ಊಟ ಮಾಡಬೇಕು ಊಟದಲ್ಲಿನ ಮುಂದಿರಬೇಕು ಪಾಠದಲ್ಲಿನ ಮುಂದಿರ್ಬೇಕು ಎಲ್ಲರೂ ನಮ್ಮ ಮನೆಯೊಳಗೆ ಪ್ರತಿಯೊಬ್ಬರು ಎಸ್ ಎಸ್ ಎಲ್ ಸಿಗೆ ಆ ಒಂದು ಬಂಗಾರ ಪದಕ ಇಟ್ಟಿದ್ರು ಕುಸ್ತಿ ಮಾಡಬೇಕು ಯೋಗಾಭ್ಯಾಸ ಮಾಡಬೇಕು ಚೆನ್ನಾಗಿ ತಿನ್ಬೇಕು ದಣಿಬೇಕು ಇದೆಲ್ಲದ್ರ ಮಧ್ಯೆ ಓದ್ ಯಾವ ರೀತಿ ಇರ್ತಾ ಇತ್ತು ಸುಸ್ತ ಆಗ್ತಾ ಇರ್ಲಿಲ್ಲ ಇಲ್ಲ ಯಾಕಂದ್ರ ಅವ್ರು ಹೇಳಲ್ಲ ಪಾಠದ ಒಂದು ಶಾಲೆ ನಮ್ದ ಮನೆಯ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ನಾವು ಧನ್ಯರು ನಮ್ಮ ತಾಯಿಯವರು ಜನನಿ ಅಂದ್ರೆ ತಾಯಿ ತಂದೆನೂ ಬಂದ್ರದ್ರಾಗ ಹೌದು ಸೊ ಅವರಿಂದ ಯಾರು ಪಾಠ ಕಲಿತಾರ ಅವರೇ ಧನ್ಯರಂತ ಬಹುಶಃ ಈ ಒಂದು ಧನ್ಯತಾ ಭಾವ ನಮ್ಮಲ್ಲಿ ಇರಲಿಕ್ಕೆ ಅದು ಕಾರಣ ಬಹುಶಃ ಓದೋದು ಹಾಗೆ ಓದಬೇಕು ಹೇಳ್ದಿಲ್ಲ ಪ್ರಥಮ ಸ್ಥಾನ ನಮ್ಮ ತಮ್ಮ ಇವರ ಅವನ ಹೆಸರು ಹೌದು ಇದಕ್ಕೆ ಐ ಐ ಟಿಗೆ ಪ್ರಥಮ ಸ್ಥಾನ ಪಡೆದ ಅಂತ ಹೇಳಿದ್ರು ಐ ಐ ಎಸ್ನೊಳಗೆ ನಾಲ್ಕನೇ ರ್ಯಾಂಕ್ ಬಂದ್ಕೊಳ್ಳಿ ಡೈಲಿ ಒಳಗೆ ಎಲ್ಲರದು ಒಂದು ಸಂದರ್ಶನ ತಗೊತಾರೆ ಹತ್ತು ಟಾಪ್ ಟೆನ್ ಬಂದರದು ಇವ್ರದ್ದು ತಗೊಂಡ್ರು ಓಹ್ ನೀವು ರೈತರು ಮಕ್ಕಳು ಯಾರು ರೈತರ ಮಕ್ಕಳು ಇರೋದಲ್ಲ ಎಲ್ಲ ಪ್ರೊಫೆಸರ್ಗಳು ಮಕ್ಕಳು ಡಾಕ್ಟ್ರು ಇಂಜಿನಿಯರ್ ಮಕ್ಕಳು ದೊಡ್ಡ ಎಲ್ಲರೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತವ್ರು ಎಲ್ಲರೂ ಇರ್ತಾರೆ ಇವರು ಕನ್ನಡ ಮಾಧ್ಯಮ ಹಳ್ಳಿಯೊಳಗೆ ಎಸ್ ಎಸ್ ಎಲ್ ಸಿ ರೈತರು ಮಕ್ಕಳು ನೀವು ಅವ್ರಿಗೇನು ದೇ ಮೇ ಬಿ ಶಾಕ್ ಟು ನೋ ದಿಸ್ ಅಂತ ಕೇಳಿದರು ಅವರು ಅವ್ರಿಗೆ ಒಂದು ಆಘಾತಕರ ಆನಂದ ಆಗ್ಬೋದು ನಿಮ್ಮ ತಂದೆ ತಾಯಿಯವರಿಗೆ ಅಂದರು ಅವು ನಮ್ಮ ತಮ್ಮರು ಹೇಳಿದ್ರು ಇಲ್ಲ ನೀವು ತಿಳ್ಕೊಂಡಂಗಿಲ್ಲ ಅವ್ರಿಗೆ ಆನಂದ ಖಂಡಿತ ಆಗಿರ್ತದೆ ನನಗೀಗ ಒಂದು ಚಿಂತೆ ಆಗೈತಿ ಅಂತ ಯಾಕಪ್ಪ ಏನು ಚಿಂತೆ ನಮ್ಮ ಮನೆಗೆ ಈಗ ಹೋದ್ರೆ ನಮ್ಮ ತಂದೆ ತಾಯಿಯವ್ರಿಗೆ ಕೇಳ್ತಾರ ಎರಣ್ಣ ಹಿಂದೂಸ್ತಾನಕ್ಕೆ ನೀನು ಮೊದಲ ಸ್ಥಾನ ಯಾಕೆ ಪಡಿಲಿಲ್ಲ ಅಂತ ಬಂದೆ ಅದು ನನ್ನ ಕಾಡಿಸ್ತಾ ಇದೆ ಆಗಿರ್ತದೆ ಆದ್ರೆ ನೀವು ಹೇಳ್ದಂಗೆ ಶಾಕಿಂಗ್ ಪ್ಲೇಜರ್ ಇರೋದಿಲ್ಲ ಅಂತ ಹೇಳಿದರು ಹಂಗೆ ಅಂದರೆ ಅವ್ರ ಆ ಥರ ನಮ್ಮನ್ನು ಬೆಳಗಿನ ಏಳು ಗಂಟೆಗೆ ಉಪನ್ಯಾಸ ನಮ್ಮ ತಂದೆಯವರು ಶುರು ಮಾಡಿಬಿಟ್ರೆ ನಾವು ಇದು ಸಾವಧಾನದ ನಿಲ್ಬೇಕು ಅಟೆನ್ಷನ್ಯಾಗೆ ಕಾಲು ಮನಸ್ಸು ನಿಲ್ಬಾರ್ದು ಹಿಂಗೆ ನಿಲ್ಬೇಕು ಹೆಂಗೆ ನಿಲ್ಬೇಕು ಸಾವಧಾನ್ ಏಳರಿಂದ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ನಿರಂತರವಾಗಿ ಅವರು ಹೆಂಗೆ ಓದಬೇಕು ಹೆಂಗೆ ಅನ್ನೋದು ಹೇಳ್ತಿದ್ರು ಅಂದರೆ ಓದೋ ಹೊತ್ನಾಗ ಹಂಗೆ ಏಕಾಗ್ರತೆ ಇರಬೇಕು ಮನಸ್ಸು ಯಾವಾಗಲೂ ಸ್ವಚ್ಛವಾಗಿರಬೇಕು ಅದನ್ನು ಏ ಸೌಂಡ್ ಮೈಂಡಿನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರಲ್ಲ ಹಂಗೆ ಅದನ್ನ ಹೇಳೋದು ಓದಿನ ಬಗ್ಗೆ ಹೇಳೋದು ಅದು ಒಂದು ತಾಸು ಎರಡು ತಾಸು ಆನಂತರ ಕುಸ್ತಿ ಅಲಂ ಚೌನವ್ ಹೆಂಗ ಅವ ಗಾಮ ಹೆಂಗೆ ಅವರು ಅವ ಗಾಮ ಏನು ದೊಡ್ಡ ಗಾಮ ನಮಗೇನಂತಾರೆ ನೋಡ್ರಿ ಗಾಮ ದೊಡ್ಡ ಪೈಲ್ವಾನವ ಪೈಲ್ವಾ ಗಾಮ ಗುಂಗ ಮತ್ತು ಯಾರು ಯಾರೋ ಹನ್ಸಿರು ಈ ಸಣ್ಣ ಸಣ್ಣ ಪೈಲ್ವಾನರ ಬಗ್ಗೆ ಹೇಳೋರು ದೊಡ್ಡ ಪೈಲ್ರ ಬಗ್ಗೆ ಹೇಳೋರು ಅಂದರೆ ಅವ್ರ ಹತ್ರ ತಡಾಕಿರುದ್ರಪ್ಪ ಅಂತ ಹೇಳಿದಾಗ ಬಿಟ್ರೆ ಅವ್ರ ಬಗ್ಗೆನ ಒಂದು ಐದು ನಿಮಿಷ ಒಬ್ಬೊಬ್ಬರ ಬಗ್ಗೆ ಹೇಳ್ತಿದ್ರು ಅವ ಕುಸ್ತಿ ಕಣದಾಗ ಹಿಂಗೆ ಹೊಂಟು ಬಿಟ್ರೆ ಒಬ್ಬ ಪೈಲ್ವಾನ ಹಿಂದ್ಲಿಂದ ನೋಡೋರು ಏ ಇವಾಗ ಮೂರು ಮುಖದ ಮನುಷ್ಯ ಹೊಂಟಾನ ಅಂತಿದ್ರಂತ ಮೂರು ಮುಖದ ಮನುಷ್ಯ ಅಂದ್ರೆ ಈ ಹೆಂಗೆ ಈ ಮುಖ ಇದೆ ಹಿಂದ್ಲಿಂದ ನೋಡೋರಿಗೆ ಭುಜಗಳು ಹಂಗೆ ಎದ್ದಿದ್ವು ಅಂತವ್ರು ತಾಲಿ ಮಾಡಿ ಮಾಡಿ ಅಂದರೆ ಈ ಇದು ನೋಡ್ರಿ ಅದು ಎಂಥ ಒಂದು ರೂಪಕ ಇದು ಹ್ಞೂ ಪೈಲಾನ್ ಅಂಥ ಪೈಲ್ವಾನ್ರು ನೋಡ್ಯಾರವರು ಅಲೋಮ್ ಚೌ ಅಂತಂದ್ರೆ ಒಂದು ಲಿಂಬಿ ಹಣ್ಣು ರೊಟ್ಟಿ ಒಳಗೆ ಕಟ್ಟಿಬಿಟ್ರೆ ಲಿಂಬಿ ಹಣ್ಣು ಕಾಣ್ತಾರೆ ಅಷ್ಟು ಕೆಂಪಮ್ಮ ಏನು ಚಿಣಗಿ ಹಾವು ಹಾಡ್ದಂಗೆ ಹಾರಾಡ್ಬೇಕು ಆ ಥರ ಅಂದ್ರೆ ದೊಡ್ಡ ದೊಡ್ಡ ಪೈಲಾರ್ದು ಕುಸ್ತಿ ನೋಡಿದ್ರು ಆ ಕುಸ್ತಿ ಬಗ್ಗೆ ಹೇಳಕತ್ತ್ ಬಿಟ್ರೆ ಹಂಗೆ ಇನ್ನ ನೀತಿ ಜೀವನ ಮೌಲ್ಯಗಳು ಅದ್ರ ಬಗ್ಗೆ ಹೇಳಬೇಕ್ರೆ ಹಂಗೇನೆ ಬಹುಶಃ ಅದಕ್ಕೆ ನೀವು ನಿಮ್ಮ ಇದರಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಬೋರ್ಡ್ ಹಾಕಿದ್ರೆ ಜೊತೆಗೆ ಬಹುಶಃ ನಿಜವಾದ ಜಾತ್ಯತೀತತೆ ನೋಡಬೇಕು ಅಂತ ಹೇಳಿದ್ರೆ ಮನೆಯಿಂದಲೇ ನಿಮಗೆ ಅದ್ರ ಬಗ್ಗೆ ಹೌದು ಪಾಠಗಳು ಸಿಗ್ತಾ ಹೋದ್ವು ಮುಂದೆ ನಿಮ್ಮ ಜೀವನದಲ್ಲಿ ಆ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಕೆಲಸಗಳನ್ನು ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಅದು ಬಹಳ ಅಂತ ಹೇಳಿ ಹೌದು ಜ ಇದು ಜಾತ್ಯತೀತ ಏನು ಮನೋಭಾವ ಐತಲ್ಲ ನಮ್ಮ ಮನೆಯೊಳಗೆ ಇರೋದು ಕೂಡ ಅದಕ್ಕೊಂದು ದೊಡ್ಡ ಹಿನ್ನೆಲೆನೇ ಐತೆ ನಮ್ಮ ಕನ್ನಡ ಸಾಹಿತ್ಯ ಕನ್ನಡ ಪರಂಪರೆ ಒಟ್ಟಾರಿಯಾಗಿ ನಮ್ಮ ಹಿನ್ನೆಲೆ ಏನೈತಲ್ಲ ಇಡೀ ನಮ್ಮ ನಾಡಿಂದು ಭಾರತ ದೇಶದ್ದು ಐತಿ ವಿಶೇಷವಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದರಿಂದ ಕನ್ನಡ ನಾಡಿಂದ ಮಾತಾಡಕದ ಆದರೆ ದೇಶದ್ದು ಹೇಳ್ಬೇಕಂದ್ರೆ ವಸುಧೈವ ಕುಟುಂಬ ಕಂ ಅಂತ ಸಾರಿದಂಥ ದೇಶ ನಮ್ ಭಾರತ ದೇಶದೊಳಗೆ ಇಡೀ ಕುಟುಂಬ ಅಂದರೆ ಅದು ಇಡೀ ವಿಶ್ವವೇ ಒಂದು ಕುಟುಂಬ ಇವತ್ತು ನಾವು ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಗ್ಲೋಬಲಿ ಈಗ ಅಂದೀವಿ ನಾವು ಸುಮ್ಮನೆ ಗೋ ಬ್ಯಾಕ್ ಟು ವಿಲೇಜಸ್ ಅಂತ ಮಹಾತ್ಮ ಗಾಂಧಿ ಅವರು ಅವಾಗ ಹೇಳಿಬಿಟ್ರೆ ಅವಾಗಲೇ ಹೇಳಿದ್ರು ಅಂದರೆ ನಾವು ವಿಶ್ವ ಕುಟುಂಬಿಗಳಾಗೋದನ್ನು ನಾಲ್ಕೈದು ಸಾವಿರ ವರ್ಷದ ಹಿಂದೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಗೆ ಕಲಿಸಿದೆ ಕಲಿಸಿದೆ ಹೌದಾ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿನೂ ಎಷ್ಟು ಸಾವಿರ ವರ್ಷ ಆಗಿ ಹೋದವು ಅದಕ್ಕೆ ಅದು ಭಾರತೀಯ ಸಂಸ್ಕೃತಿ ಕರ್ನಾಟಕದ್ದು ಮನುಷ್ಯ ಜಾತಿ ತಾನೊಂದೇವಲಂ ಪಂಪ ಹೇಳಿ ಒಂದು ಸಾವಿರ ವರ್ಷ ಆಯ್ತು ಅದಕ್ಕಿಂತ ನೂರು ವರ್ಷ ಮೊದಲ ಕವಿರಾಜ ಮಾರ್ಗದಲ್ಲಿ ಎಂಬುದು ನೆರೆ ಸೈರಿಸ ಲಾರ್ಪಡೆ ಪರ ಪರ ವಿಚಾರಮಂ ಕಸವರ ಅಂದರೆ ನಿಜವಾದ ಸಂಪತ್ತು ಬಂಗಾರ ಚಿನ್ನ ಸಂಪತ್ತು ನಿಜವಾದ ಸಂಪತ್ತು ಯಾವುದಂದ್ರೆ ಪರರ ವಿಚಾರವನ್ನು ವಿಚಾರಗಳನ್ನು ಹಾಗೂ ಪರಧರ್ಮವನ್ನು ಸಹಿಸಿಕೊಳ್ಳೋದು ಗೌರವಿಸುವುದೇ ನಿಜವಾದ ಸಂಪತ್ತು ಅಂತ ಕವಿರಾಜ ಮಾರ್ಗದಲ್ಲಿ ಒಂಬತ್ತನೇ ಶತಮಾನದಲ್ಲಿ ಕವಿರಾಜ ಮಾರ್ಗ ಅವಾಗಿಂದಲ್ಲ ಪಂಪನಿಗಿಂತ ಮೊದ್ಲಿಂದು ಅವಾಗನೇ ನಮಗೆ ಈ ಮೌಲ್ಯಗಳನ್ನು ಕನ್ನಡ ಸಾಹಿತ್ಯ ಕಟ್ಟಿಕೊಟ್ಟತೆ ಇವನ್ ಇವ ನಮ್ಮವ ಇವ ಯಾರವ ಎಂದು ಎನಿಸಿದ್ರೆ ಒಳ್ಳೆ ಹಾಡುಗಾರರು ಕೂಡಗಳನ್ನ ಸುಲಲಿತವಾಗಿ ಜೊತೆಗೆ ಜನಪದ ಹಾಡು ಸರ್ ಎಲ್ಲ ತೌಸಂಡ್ ಫೈವ್ ಅಲ್ಲಿ ಸಿಂಗಾಪುರಲ್ಲಿ ನೀವು ಅಧ್ಯಕ್ಷತೆ ವಹಿಸಿದಾಗ ವಿಶ್ವ ಕನ್ನಡ ಸಮ್ಮೇಳನ ಹಾಡಿದ್ದು ಒಂದ್ ಆಟ ಮಾಡಿದ್ದೇನೆ ಮುಂಜಾನೆ ಇದ್ದು ನಾನು ಯಾರನ್ನೆನೆಯಲ್ಲಿ ಯಾರ್ಯಾರು ಹಾಡಿದ್ದೆ ಆಮೇಲೆ ಹಾಡಿದ್ದೆ ಸಿಂಗಾಪುರದಾಗೂ ಹಾಡಿದ್ದೆ ಈಗ ಹಾಡದ್ ಬಿಟ್ಟಿನ ರೀ ನಾನು ದಯವಿಟ್ಟು ಬೇಡ ನಾಲ್ಕು ಹೇಳ್ತೀನಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜಂಬಲ್ ದಿನ್ನಿ ಜಂಬಲ್ದಿನವರ ರಾಗ ಇದು ಅವ್ರದ್ದು ಆರಂಭ ಮಾಡುವೆ ಗುರು ಪೂಜೆ ಗೆಂದು ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು ಆರಂಭ ಮಾಡುವೆ ನನವ ಕರ್ಮಗಳ ಮಾಡಿದರೆ ಎಂದೂ ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬೂದ ನಾನು ಬಲ್ಲೇನು ನೀ ಕೊಟ್ಟ ದ್ರವ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೆ ನಿಮ್ಮ ಸ್ವಲ್ಲಿಂಗೆ ಸಲ್ಲಿಸುವೆನು ನಿಮ್ಮಣೆ ಕೂಡಲ ಸಂಗಮ ಸಂಗಮದೇವ ಆರಂಭ ಮಾಡುವೆ ಆರಂಭ ಮಾಡುವೆ ಗುರು ಪೂಜೆಗೆಂದು ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು ಆರಂಭ ಮಾಡುವೆ ಗೊತ್ತ ಸರ್ ಅಂದರೆ ಇಲ್ಲ ಇಲ್ಲ ಭಂಡಾರ ಸರ್ ಜೊತೆ ಅಂದರೆ ಯುಲ್ ಆ ಇದೆ ನಿಜಕ್ಕೂ ಸರ್ ನಿಮ್ಮ ಇದು ಸರ್ವಿಸ್ ಬಗ್ಗೆ ನಾವು ಮಾತಾಡ್ತಾ ಮ್ಯಾಂಗ್ಳೂರಲ್ಲಿ ತಹಶೀಲ್ದಾರ್ ರಾಗಿ ಸರ್ವಿಸ್ ಆರಂಭಿಸಿದ್ರಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಭಾಗದಲ್ಲಿ ಸಾಕಷ್ಟು ಸೇವೆಯನ್ನ ಸಲ್ಲಿಸ್ತಾ ಹೋದ್ರಿ ಈಗಲೂ ನೆನಪಿದೆ ಬಹುಶಃ ಬೆಳಗಾಮಲ್ಲಿ ಅಲ್ಲಿನ ಮರಾಠಿಗರ ಸಂಖ್ಯೆ ಹೆಚ್ಚು ಬಟ್ ಅಲ್ಲಿಯೂ ಹೋಗಿ ಅವ್ರಿಗೆ ಕನ್ನಡ ಕಲಿಯೋದಕ್ಕೆ ಉತ್ತೇಜನ ಕೊಡುವಂತದ್ದು ಮೊದಲಿಗಿರುವಂತ ಅನ್ಸುತ್ತೆ ಅದಕ್ಕೆ ನೀವು ಜನ ಮೂಲಭೂತವಾಗಿ ನಮಗಿಂತವರು ಒಳ್ಳೆಯವರು ಅಂತ ನಾವು ತಿಳ್ಕೊಬೇಕು ನಾನೇ ಶ್ರೇಷ್ಠ ಅನ್ನೋ ಭಾವನೆಯಿಂದ ನಮ್ಮ ನೌಕರಶಾಹಿ ವರ್ತನೆ ಮಾಡಬಾರ್ದು ಎಸ್ ಜನರು ನಮ್ಗಿಂತ ಬುದ್ಧಿವಂತಿರ್ತಾರೆ ವಿದ್ಯೆ ಬೇರೆ ಬುದ್ಧಿ ಬೇರೆ ಒಕ್ಕಾಲು ಬುದ್ಧಿ ಮುಕ್ಕಾಲು ಆದ್ದರಿಂದ ಜನ ಭಾಳ ಜನ ಜಾಣಿರ್ತಾರೆ ನಮ್ಗಿಂತನೂ ಹೆಬ್ಬಟ್ಟಿರ್ಬೋದು ಆದರೆ ಅವರು ಜಾಣತನ ನಮ್ಮನ್ನು ಮೀರಿದ್ದಿರ್ತದೆ ವಿದ್ಯೆ ಬೇರೆ ಅಕ್ಷರ ಜ್ಞಾನ ಬೇರೆ ಅಕ್ಷರ ಜ್ಞಾನ ಆದ್ದರಿಂದ ಹೌದು ಜನರಿಗೆ ಗೌರವ ಕೊಡಬೇಕು ಜನರ ಸಮಸ್ಯೆಗಳನ್ನು ತಿಳ್ಕೊಬೇಕು ನಾವಿಲ್ಲಿರೋದ ಅವರ ಋಣದಿಂದ ಅಂತಲೂ ನಾವು ಭಾವಿಸಬೇಕು ಇದು ಪ್ರಜಾಪ್ರಭುತ್ವ ಪ್ರಜೆಗಳೇ ಇಲ್ಲಿ ಪ್ರಭುಗಳು ಅದನ್ನು ನಾವು ತಿಳ್ಕೋಬೇಕು ಎಲ್ಲೆಲ್ಲಿ ಹೋಗಿವಿ ಅಲ್ಲಿಯ ಜನರ ಸಮಸ್ಯೆಗಳನ್ನು ಅರಿತುಕೊಂಡು ನಮ್ಮ ಕೈಯಲ್ಲಿದ್ದಂಥ ಪರಿಮಿತ ಅಧಿಕಾರ ಅದನ್ನು ಜನೋಪಯೋಗಿಯಾಗಿ ನಾವು ಯಾವಾಗಲೂ ಬಳಸಬೇಕು ಅದನ್ನು ನಾವು ಮಾಡ್ಕೊತು ಬಂದ್ವಿ ಏನು ಹೊಸದಲ್ಲ ಬೇಕಾದಷ್ಟು ಜನ ಮಾಡಿರ್ತಾರೆ ಆದರೆ ನಾವು ಜನರೊಡನೆ ಬಹಳ ಸ್ನೇಹದಿಂದ ಸೌಹಾರ್ದತೆಯಿಂದ ಆತ್ಮೀಯತೆ ಇರೋದ್ರಿಂದ ಜನ ಅದನ್ನು ಇಷ್ಟಪಡ್ತಾರೆ ಮಂಗಳೂರಾಗಿದ್ವಿ ಗುಲ್ಬರ್ಗ ಬಿಜಾಪುರ ಮುದ್ದೇಬೇಹಾಳ ಎಲ್ಲ ಮುಗಿಸ್ಕೊಂಡು ಬೆಳಗೊಂಡಿದ್ ಸೊ ಬಿಜಾಪುರದಲ್ಲಿದ್ದಾಗ ಮತ್ತು ಮುದ್ದೆಬೆಳದಾಗಿದ್ದಾಗ ಅಲ್ಲಿ ಮೇಲೆ ಗುಲ್ಬುರ್ಗದಾಗಿದ್ದಾಗ ಬೇಕಾದಷ್ಟು ಪ್ರಶಸ್ತಿಗಳು ಬಂಗಾರ ಪದಕಗಳು ಸೇವೆಯಲ್ಲಿ ಮಾಡಿದಕ್ಕೆ ಬಂದವು ಹೌದು ನೋಡ್ರಿ ಅದು ಒಂದು ದೊಡ್ಡ ಋಣನ ನಮಗೆ ಸಂಬಳ ಕೊಡ್ತಾರ ಮೇಲೆ ಇಂಥವೆಲ್ಲ ಪ್ರಶಸ್ತಿಗಳು ಕೊಡ್ತಾರೆ ನಮ್ಗೆ ಮಾನ ಸನ್ಮಾನ ಮಾಡ್ತಾರ ಸಣ್ಣ ಮಾತಲ್ಲ ನಿವೃತ್ತಿ ಆದಮೇಲೇನು ಪಿಂಚಣಿ ಕೊಡ್ತಾರೆ ಅನ್ನೋದೇನು ಸಣ್ಣ ವಿಷಯನ ಸುಮ್ಮನೆ ಕುಂತ್ರು ಎಲ್ಲ ದಿವಸ ಒಂದೂವರೆ ಎರಡು ಸಾವಿರ ಬರೋದೇನು ಸಣ್ಣ ವಿಷಯನ ಅದಕ್ಕೆ ಅದನ್ನು ನಾವು ತಿಳ್ಕೊಂಡು ಇದು ಸರ್ಕಾರ ಅಂದರೆ ನಮ್ಮ ತಂದೆ ತಾಯಿಪ ನಮ್ಮನ್ನು ನೋಡಿಕೊಳ್ಳುವಂತಹ ಪೋಷಿಸುವಂಥ ಒಂದು ಸಂಸ್ಥೆ ಸರ್ಕಾರದ ಒಳಗೆ ಕೆಂಗಲ್ ಏನು ಹೇಳಿದರು ಸರ್ಕಾರದ ಕೆಲಸ ದೇವರ ಕೆಲಸ ನಿಜವಾಗಿ ಅದು ಕಾಯಕವೇ ಕೈಲಾಸ ಅಂದರೆ ಅದರ ಅರ್ಥನ ಅದು ಆದ್ದರಿಂದ ನಾವು ಅಲ್ಲಿ ಹೋದಾಗ ಎಲ್ಲರೂ ಇಲ್ಲ ಸರ್ ಇಲ್ಲಿ ಕನ್ನಡದವ್ರಿಗೆ ಭಾಳ ಕಷ್ಟ ಮರಾಠಿಯವರೇ ಭಾಳ ಇದು ಏನದು ಗೂಂಡಾಗಿರಿ ಮಾಡ್ತಾರೆ ಮಾಡ್ತಾರೆ ಅಂತ ಹಂಗಿಲ್ಲ ಪರಿಸ್ಥಿತಿ ಬೇರೇನಿದೆ ನಾವು ಹೋದಾಗ ಮೂರು ಜನ ಎಮ್ ಎಸ್ ಎಮ್ ಎಲ್ ಎಗಳಿದ್ದರು ನಾನು ತೊಂಬತ್ತ್ಮೂರಲ್ಲಿ ಹೋದೆ ಆಮೇಲೆ ಎಲ್ಲ ಸಮಸ್ಯೆಗಳನ್ನು ಜನರ ಬಗ್ಗೆ ಒಡನಾಟ ಮಾಡಿದರೆ ಅವ್ರಿಗೆ ಅಧಿಕಾರಿಗಳ ಬಗ್ಗೆ ಬಹಳ ಪ್ರೀತಿ ಮತ್ತು ವಿಶ್ವಾಸ ಆ ಕಡೆ ಜನಕ್ಕೆ ಹೌದು ಹಾಂ ಅದು ಮರಾಠಿಯವರು ಇರಲಿ ಕನ್ನಡದಿರಲಿ ಮರಾಠಿಯವ್ರಿಗೆ ಇನ್ನೂ ಹೆಚ್ಚು ಅಧಿಕಾರಿಗಳ ಬಗ್ಗೆ ಒಂದು ಭಯ ಮತ್ತು ಗೌರವ ಪ್ರೀತಿ ನಾವೇನು ಮಾಡ್ತಿದ್ದೆ ಹಳ್ಳಿ ಒಳಗೆ ಹೋದಾಗ ಹಾಂ ನಿಮ್ಮೂರಿಗೇನು ಬೇಕು ಸರ್ ಎಲ್ಲಿ ಎರಡು ಶಾಲೆ ಬೇಕು ಮರಾಠಿ ಶಾಲೆ ಹಾಂ ಆಯಿತು ಬರ್ತಿದ್ದೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿ ಇರ್ತೈತಿ ಸಿ ಇ ಒ ಜೆಡ್ ಪಿ ಅವ್ರಿಗೆ ಇರ್ತೈತಿ ಅವ್ರಿಗೆ ಹೇಳಿ ಎರಡು ಕೊಠಡಿಗಳು ಮಂಜೂರು ಮಾಡಿಸು ನೀರು ಕುಡಿಯೋ ನೀರು ಅವಶ್ಯಕತೆ ನಾವು ಅಧಿಕಾರಿಯಾದವ ತಾಯಿಯ ಸ್ಥಾನದಲ್ಲಿದ್ದಂಗೆ ನಮ್ಮ ಅಪ್ಪ ಅಣ್ಣ ತಾಯಿ ಇವೆಲ್ಲ ಶಬ್ದ ಅಲ್ಲೇದವು ಅವರು ಊಟ ಒಂದೇ ನಮ್ದು ಅವರು ಆಮೇಲೆ ಅವ್ರದ್ದು ವೈನಿ ಇತ್ಯಾದಿ ಶಬ್ದಗಳು ನಮ್ಮಲ್ಲಿ ಅದಾವೆ ಕಾಕ ವೈನಿ ಅವೆಲ್ಲ ಅವರು ಹಿಂಗ ಅದು ಎಲ್ಲದ್ರೊಳಗೂ ನಮಗೂ ಏನು ಭೇದ ಭಾವ ಇಲ್ಲ ಶಿವಾಜಿ ಡಾಕ್ಟರ್ ಸರ್ಜು ಕಡ್ಕರ್ ಅವರು ಒಂದು ಪುಸ್ತಕವನ್ನ ಡೇರೆ ಅವ್ರ ಪುಸ್ತಕವನ್ನ ಕನ್ನಡಕ್ಕೆ ಮಾಡ್ಯಾರ ಶಿವಾಜಿ ಮೂಲ ಕನ್ನಡದ ನೆಲ ಅಂತ ಅದನ್ನು ಓದ್ಬೇಕೆಲ್ಲರೂ ಶಿವಾಜಿ ಇಲ್ಲೇ ನಮ್ಮೂರ ಹತ್ರ ಶಿರಟ್ಟಿ ತಾಲೂಕಿನವರು ಮೂಲ ಶಿವಾಜಿಯ ಮೂಲ ವಂಶಸ್ಥರು ನಮ್ಮಲ್ಲಿ ಸೊ ಅದಕ್ಕೆ ಅವ್ರು ಹೇಳ್ತಿದ್ರು ಯಾರು ಸರ್ಜು ಕಾಟಕರು ಇಲ್ಲೇನೆ ಶಿವಾಜಿ ಮೂಲ ಇಲ್ಲಿ ಎಲ್ಲಿತ್ತು ಈಗ ಕರ್ನಾಟಕ ಆಗೈತಿ ಐವತ್ತಾರರಿಂದ ಮಹಾರಾಷ್ಟ್ರ ಆಗೈತಿ ಮೊದಲೆಲ್ಲರೂ ಒಂದೇ ಒಂದೇ ದೇಶ ಒಂದೇ ನಾಡು ಇಂಥದ್ದು ಇತ್ತು ಅವ್ರಿಗೆಲ್ಲ ತಿಳಿಸಿ ಹೇಳಿದ ಮೇಲೆ ನಾವು ಅವ್ರಿಗೆ ಸವಲತ್ತು ಕೊಡಕತ್ತಿದ ಮೇಲೆ ನಾವು ಯಾವಾಗ ತಾರತಮ್ಯ ಮಾಡಲಿಲ್ಲ ಜನರಿಗೆ ಒಂದು ವಿಶ್ವಾಸ ಬಂತು ಮುಂದಿನ ಚುನಾವಣೆಯಲ್ಲಿ ಒಬ್ಬರು ಎಮ್ ಇ ಎಸ್ ಎಮ್ ಎಲ್ ಎ ಆರಿಸಿ ಬರಲಾರ್ದಂಗೆ ಆಗಿಬಿಡ್ತು ಮಹಾನಗರ ಪಾಲಿಕೆಗೆ ಕನ್ನಡ ಮಾತಾಡುವಂಥ ಮಹಾಪೌರರು ಬರುವಂಗಾಯಿತು ಈಗ ಮತ್ತೇನು ಒಂದು ಎರಡು ಎಮ್ ಎಸ್ ಎಮ್ ಎಲ್ ಎಗಳು ಬಂದಾರೆ ಈಗ ಅದು ಒಂದು ದುರಂತ ಇರಲಿ ಅದು ಬೇರೆ ವಿಷಯ ಅದರಿಂದ ಜನರು ತಿಳುವಳಿಕೆ ಉಳ್ಳವರು ಅದರ ಕಂಡಿಲ್ಲವರು ಅದರ ಅದನ್ನು ಉಪಯೋಗ ಉಪಯೋಗ ಮಾಡ್ಕೋಬೋದು ನೀವು ಸರ್ಕಾರದ ಕೆಲಸದಿಂದ ನಿವೃತ್ತಿ ಹೊಂದಿದ್ರು ಕೂಡ ಮತ್ತೆ ಅದರಲ್ಲಿ ಮುಂದುವರಿಯುವಂತಹ ಭಾಗ್ಯ ಒಂದು ಸೌಭಾಗ್ಯನೇ ಅಂತ ಹೇಳ್ಬೋದು ಆ ರೀತಿ ಅವಕಾಶ ಸಿಕ್ತು ಇನ್ನು ಕಾಸಾಪದ ಅಧ್ಯಕ್ಷರು ಕೂಡ ಹೌದು ಆದರೆ ಗೌರವಧನವನ್ನು ಕೂಡ ಅವರು ಸ್ವೀಕರಿಸ್ತಾ ಇಲ್ಲ ನಿಜ ಹೌದು ಮಾಸಿಕ ಗೌರವ ತೆಗೆದುಕೊಳ್ಳೋದಲ್ಲ ಅಂತ ಹೇಳ್ತಾ ಇಲ್ಲ ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೆ ಮತ್ತು ಅದನ್ನ ನಡೆಸಬೇಕಲ್ಲ ತಗೊಳ್ಳೋದಲ್ಲ ಓಕೆ ಸರ್ ನೀವು ಈಗಾಗಲೇ ಸುಮಾರು ಹನ್ನೆರಡು ಹದಿಮೂರು ಹೊಸ ಹೊಸ ಯೋಜನೆಗಳನ್ನು ಕೂಡ ಹೌದು ಸೊ ಅದ್ರ ಬಗ್ಗೆ ಸ್ವಲ್ಪ ನಮಗೆ ಹೇಳಿ ಸರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಕೆಲವೊಂದು ಹೊಸ ಯೋಜನೆಗಳನ್ನ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕಮಿಷನರ್ ಆಗಿದ್ದೆ ನಿರ್ದೇಶಕನಾಗಿದ್ದೆ ಆವಾಗ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೆಲವೊಂದು ಅನುದಾನವನ್ನು ಹೆಚ್ಚಿಗೆ ಕೊಡಬೇಕು ಅಂತೇಳಿ ಹೊಸ ಹೊಸ ಯೋಜನೆಗಳನ್ನ ಆವಾಗೂ ನಾನೇ ಹೇಳಿ ಆವಾಗಿನ ಅಧ್ಯಕ್ಷರಿಗೆ ನಾನು ಅವ್ರ ಜೊತೆ ಕೂತ್ಕೊಂಡು ಪ್ರೊಫೆಸರ್ ಚಂಪಾ ಅವ್ರ ಜೊತೆಗೆ ಪ್ರೊಫೆಸರ್ ನಲ್ಲೂರು ಪ್ರಸಾದ್ ಅವ್ರ ಜೊತೆ ಕೂತ್ಕೊಂಡು ಯೋಜನೆ ಮಾಡಿಸಿದ್ದೆ ಮೊದಲು ನಾನು ಜಿಲ್ಲಾ ಸಮ್ಮೇಳನ ಮಾಡಿದ್ದೆ ಅಖಂಡ ಬಿಜಾಪುರ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಬಿಜಾಪುರದಲ್ಲಿ ಮುದ್ದೆ ವೇಳೆ ಮಾಡಿದ್ದೆ ಉದ್ಘಾಟನೆಗೆ ಮಾನ್ಯ ಡಾಕ್ಟರ್ ಶಿವರಾಮ್ ಕಾರಂತರನ್ನು ಕರೆಸಿದ್ದೆ ಎರಡು ದಿವಸ ನಮ್ಮ ಮನೆಯೊಳಗೆ ಇಟ್ಕೊಂಡಿದ್ದೆ ಅವ್ರನ್ನ ಅಲ್ಲಿ ಐಬಿಗಳು ಚೆನ್ನಾಗಿರೋದಲ್ಲ ನಾನು ನಿಮ್ಮ ಮನೆಯಲ್ಲಿ ಇರ್ತೀನಿ ಅಂದರು ಎರಡು ದಿನ ನಮ್ಮ ಮನೆಯಲ್ಲಿ ಅವರು ಈಗ ಮೂವತ್ತೆಂಟು ಎಷ್ಟು ಮೂವತ್ತ ಮೂರು ವರ್ಷದ ಹ್ಞೂ ಇಪ್ಪತ್ತ ಎಂಟು ಇಪ್ಪತ್ತೆಂಟು ವರ್ಷ ವರ್ಷ ಇಪ್ಪತ್ತೊಂಬತ್ತನೇ ವರ್ಷ ಶುರುವಾಗಿದೆ ಅವರು ಅಲ್ಲಿ ಬಂದಾಗ ನನಗನಿಸ್ತಿತ್ತು ಭಾಳ ವೈಭವದಿಂದ ಮಾಡ್ಬೋದು ಅವರು ದುಡ್ಡಿಲ್ಲ ದುಡ್ಡಿಲ್ಲ ಪಾದಯಾತ್ರೆ ಮಾಡಿ ದುಡ್ಡು ಕುಡಿಸಿದ್ದೆ ನಾನೇ ಸ್ವಾಗತ ಸಮಿತಿ ಅಧ್ಯಕ್ಷ ಈ ಜಿಲ್ಲಾಧಿಕಾರಿ ಇರ್ತಾರ ಮತ್ತು ಬೇರೆ ಯಾರು ಮಾಡಿರ್ತಾರೆ ದೊಡ್ಡವ್ರನ್ನ ನಾನು ಅಲ್ಲಿ ತಹಸೀಲ್ದಾರ್ ಆಗಿದ್ದೆ ಮುಂದೆ ನನಗೆ ಪ್ರಮೋಷನ್ ಬಂತ ಆನಂತರ ಅವಾಗಲೇನೇ ನಾನು ಅರ್ಥ ಆತ ನನಗೆ ಓಹೋ ಸಾಹಿತ್ಯ ಸಮ್ಮೇಳನ ಮಾಡಲಿಕ್ಕೆ ಜಿಲ್ಲಾ ಮಟ್ಟಕ್ಕೆ ಅನುದಾನ ಇಲ್ಲ ರಾಜ್ಯ ಮಟ್ಟಕ್ಕೆ ಸ್ವಲ್ಪ ಕೊಡ್ತಿದ್ರು ಒಂದು ಐದು ಹತ್ತು ಲಕ್ಷ ಕೊಡ್ತಿದ್ರು ಪಾಪ ಅವಾಗ ಭಾಳ ಕಠಿಣ ಪರಿಸ್ಥಿತಿ ಇರ್ತಿತ್ತು ಇದನ್ನು ಮನ್ಕೊಂಡಿದ್ದನೆಲ್ಲ ಶುರು ಮಾಡಿಸಿದೆ ಈ ಹಿನ್ನೆಲೆಯಿಂದ ಬಂದಂಗೆ ನಾನು ನಾನೇ ಸ್ವತಃ ಸಾಹಿತ್ಯ ಸಮ್ಮೇಳನ ಮಾಡಿಸಿದ್ದೆ ಬೆಳಗಾವಿದಾಗಿದ್ದಾಗ ಗಿರೀಶ್ ಕಾರ್ನಾಡರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಗಿರೀಶ್ ನಾಟಕೋತ್ಸವ ಅಂಥೇಳಿ ಎಂಟು ದಿವಸ ಅದನ್ನು ಮಾಡಿಸಿದೆ ಅದರಲ್ಲಿ ಯಯಾಯಿತಿಯಲ್ಲಿ ಈಗಿನ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಶ್ರೀಮತಿ ಉಮಾಶ್ರೀ ಅವರು ಒಂದು ಪಾತ್ರ ಕೂಡ ಮಾಡಿದರು ಎರಡು ಸರಿ ಮಾಡಿದರು ಅವರು ಅವಾಗ ಒನ್ಸ್ ಮೋರ್ ಅಂತಾರಲ್ಲ ಮಂದಿ ಹಂಗೆ ಅದು ನಾಟಕನ ಮತ್ತೊಂದು ಸರಿ ಮಾಡಿಸ್ರಿ ಅಂದರೆ ಜನ ಮತ್ತೊಂದು ಮಾಡಿಸಿದೆ ಅದಕ್ಕೆ ಅಂದರೆ ಅನುದಾನದ ಕೊರತೆಯನ್ನ ಮನಗಂಡಿದ್ದೆ ನಾನು ನಾನು ಅಧಿಕಾರದಲ್ಲಿದ್ದೆ ಜನ ಹೇಳಿದ್ರೆ ದುಡ್ಡು ಕೊಡ್ತಿದ್ರು ಸಾರ್ವಜನಿಕರ ದೇಣಿಗೆಯಿಂದ ಮಾಡ್ತಿದ್ದೆ ನಾನು ಪ್ರತಿ ಸರಿ ಜನರನ್ನ ಯಾಕೆ ಕೇಳೋದು ಇದು ಜನರ ದುಡ್ಡ ಸರ್ಕಾರ ದುಡ್ಡು ಹೌದು ಮತ್ತೆ ನಾನು ಇಷ್ಟು ವರ್ಷ ಅನುಭವ ಒಂದಿತ್ತಲ್ಲ ಅದಕ್ಕೆ ನಾ ಹೊಸ ಹೊಸ ಯೋಜನೆಗಳನ್ನ ಮೊದ್ಲಿಂದ ಹಾಕುವಂಥ ರೂಢಿ ನಮಗಿದೆ ನಾನು ಹಂಗೆ ಮಾಡುವಾಗ ನನ್ನ ತಮ್ಮನ್ನ ಕೇಳ್ತೀನಿ ಬೇರೆ ನನ್ನ ಗೆಳೆಯರನ್ನು ಕೇಳ್ತೀನಿ ಹಿರಿಯ ಅಧಿಕಾರಿಗಳನ್ನ ಕೇಳಿರ್ತೇನೆ ಜನರ ಕೇಳಿರ್ತೇನೆ ಹಿಂಗ ಎಲ್ಲರೂ ಹೋದ್ರೆ ನಿಮ್ಮಂತರನ್ ಕೇಳಿರ್ತೇನೆ ಸಾಹಿತಿ ಕಲಾವಿದರನ್ನ ನನ್ನ ನಿಕಟ ಸಂಪರ್ಕ ಎಂದ ಎಷ್ಟೇ ಕಡಿಮೆ ಅಂದ್ರೆ ಒಂದು ಐದರಿಂದ ಆರು ಸಾವಿರ ಜನ ಸಾಹಿತಿ ಕಲಾವಿದರು ನನಗೆ ನೇರ ಆರೂವರೆ ಸಾವಿರ ನಂಬರ್ ಅದಾವ ನನ್ನ ಕಡೆ ಆದ್ರಿಂದ ಹಾಗಾಗಿ ನನಗೆ ಇದನ್ನು ಕೂಡ ಅಭೂತಪೂರ್ವ ಯಶಸ್ಸು ನೂರ ಒಂದು ವರ್ಷದೊಳಗೆ ಆರು ತೋಳಷ್ಟು ಓಟ್ ಯಾಕೆ ಬಂದು ಅದಕ್ಕೆ ಅದಕ್ಕೆ ಮೂವತ್ತೊಂಬತ್ತು ಸಾವಿರ ಲೀಡ್ ಕೊಟ್ಟು ಬರಬೇಕು ಅಂದ್ರೆ ಶೇಕಡ ಅರವತ್ತರಷ್ಟು ಓಟ್ ತಗೋಬೇಕು ಅಂದ್ರೆ ಅದಕ್ಕೆ ಏನಾದರೂ ಮಾಡಬೇಕು ಕನ್ನಡಕ್ಕೆ ಕನ್ನಡ ನಾಡಿನ ಜನಕ್ಕೆ ಅಂತೇಳಿ ನನಗಿತ್ತು ಏನು ಮೊದಲು ಬಂದ್ಕುಳು ಎಲ್ಲರೂ ಹೇಳಿದ್ರು ಸರ್ ಶತಮಾನೋತ್ಸವ ಭವನ ಪ್ರಾರಂಭ ಆಗಿಲ್ಲ ಸರ್ಕಾರ ದುಡ್ಡು ಕೊಟ್ಟಿದೆ ಜವಾಬ್ದಾರಿ ವಹಿಸಿಕೊಂಡ ಹತ್ತನೇ ದಿನ ಶತಮಾನೋತ್ಸವದ ಕಾಮಗಾರಿ ಪ್ರಾರಂಭ ಆಯಿತು ಪ್ರಾರಂಭ ಮಾಡಿದೆ ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಗೆ ಕೊಟ್ಟಿದ್ದರು ಹಲಂಬಿಯವರು ನನ್ನ ಹಿಂದಿನವರು ಅವ್ರನ್ನ ಮುಂದುವರೆಸಿದೆ ಕಾಂಟ್ರಾಕ್ಟ್ರಾಗಿ ಇವತ್ತು ಹತ್ತೊಂಬತ್ತನೇ ಆ ಶತಮಾನೋತ್ಸವ ಭವನ ಉದ್ಘಾಟನೆಗೆ ಸಜ್ಜಾಗೈತಿ ನಾವು ಶಾಸ್ತ್ರೀಯ ಭಾಷಾ ಸ್ಥಾನಮಾನ ತೊಗೊಂಡಿದ್ದೀವಿ ಭಾಳಷ್ಟು ಹೋರಾಟ ಮಾಡಿ ಹೌದು ಹತ್ತು ವರ್ಷ ಆಗ್ತದೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಒಂಬತ್ತಕ್ಕೆ ಸಿಗತ್ತೆ ನಮ್ಗೆ ಇನ್ನೂವರೆಗೂ ಅದಕ್ಕೆ ಆಗಬೇಕಾದಂಥ ಕೆಲಸ ಇರಲಿಲ್ಲ ಆವಾಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅದ್ರ ಸಲುವಾಗಿ ಹನ್ನೊಂದು ಕೋಟಿ ರೂಪಾಯನ್ನು ಒಂದೊಂದು ಕೋಟಿ ರೂಪಾಯಿ ಒಂದು ವಿಶ್ವವಿದ್ಯಾಲಯದಂಗೆ ಕೊಟ್ಟಿದ್ದರು ಅಲ್ಲಿ ವಿಶ್ವವಿದ್ಯಾಲಯದ ಸದ್ಬಳಕೆ ಆಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿಯೂ ಕೂಡ ಏನಾದರೂ ಕೆಲಸ ಮಾಡಬೇಕು ಅಂತ ನನಗನಿಸ್ತು ಭಾರತೀಯ ಭಾಷಾ ಸಂಸ್ಥಾನ ಅಂತ ಅಲ್ಲಿದೆ ಸಿ ಐ ಐ ಎಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಮೈಸೂರಲ್ಲಿದೆ ಅಲ್ಲಿ ಕನ್ನಡದ ಉನ್ನತ ಅಧ್ಯಯನ ಕೇಂದ್ರ ಆಗಬೇಕು ಅದಕ್ಕೆ ನಿರ್ದೇಶಕರಾಗಿ ಅವಾಗ ಯೋಜನಾ ನಿರ್ದೇಶಕರಾಗಿ ಕನ್ನಡ ವಿಭಾಗಕ್ಕೆ ಪ್ರೊಫೆಸರ್ ಕಂಡೋಬ ಪಿ ಕೆ ಕಂಡೋಬ ಕನ್ನಡದ ವಿದ್ವಾಂಸರು ಅವರಿದ್ದರು ಇಲ್ಲೇ ಮೈಸೂರಲ್ಲಿ ಈಗ ಅಲ್ಲೇ ಪ್ರೊಫೆಸರ್ ದುರ್ಗಾದಾಸ್ ಬಂದಾರೆ ಈಗ ಮೊನ್ನೆ ಅವ್ರದ್ದು ನಿಯಮನಕ್ಕೆ ಆಗಿದೆ ಅವರು ನಾನು ಅಲ್ಲಿ ಹೋಗಿ ಸಾಹಿತ್ಯ ಪರಿಷತ್ ಅಧ್ಯಕ್ಷನೇ ಅಲ್ಲಿ ಹೋಗಿ ಚರ್ಚೆ ನಡೆಸಿ ಯೋಜನೆಯನ್ನು ತಯಾರು ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಐದು ದಿನ ಹಳೆಗನ್ನಡ ನಡುಗನ್ನಡದ ಶಿಬಿರಗಳನ್ನು ಮಾಡಬೇಕು ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಬಂದಿದ್ದಕ್ಕೆ ಅಲ್ಲಿ ಶಿಕ್ಷಕರಿಗೆ ಒಂದೊಂದು ಜಿಲ್ಲೆಗೆ ಐವತ್ತರಿಂದ ನೂರು ಜನ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಪಿ ಜಿ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೊಫೆಸರ್ಗಳಿಗೆ ಹಳೆಗನ್ನಡದ ಬಗ್ಗೆ ಮಧ್ಯಕಾಲೀನ ಕನ್ನಡದ ಬಗ್ಗೆ ಗಮಕದ ಬಗ್ಗೆ ತರಬೇತಿ ಕೊಡಿಸಬೇಕು ಹೇಗೆ ವಿಶ್ಲೇಷಣೆ ಮಾಡಬೇಕು ಹೇಗೆ ಓದಬೇಕು ಹೇಗೆ ಅರ್ಥೈಸಬೇಕು ಅಂತೇಳಿ ಸುಮಾರು ಹದಿನೈದು ಜನ ವಿದ್ವಾಂಸರನ್ನು ಕರೆಸಿ ಆ ತರಬೇತಿಯನ್ನು ಕೊಡಿ ಶಾಸ್ತ್ರೀಯ ಭಾಷಾ ಅಧ್ಯಯನ ಹಾಗೂ ತರಬೇತಿ ಅಂತೇಳಿ ಶುರು ಮಾಡಿವಿ ಈಗಾಗಲೇ ಹತ್ತು ಜಿಲ್ಲೆಯೊಳಗೆ ಇದನ್ನು ಮಾಡಿಸಿದ್ದೀನಿ ಇದು ಹೊಸ ಯೋಜನೆ ಅಂದ್ರೆ ಕನ್ನಡ ಕಳೆದ ಅನ್ನೋ ಆತಂಕನೇ ಇರಬಾರ್ದು ಕನ್ನಡಕ್ಕೆ ಬಹಳ ಸಶಕ್ತವಾದಂತ ಬೇರುಗಳದವು ನಮ್ಮ ಭಾಷೆಗೆ ನಿಜ ಸರ್ ನಿಜ ಕನ್ನಡ ಲಿಪಿಯೇ ಒಂದನೇ ಶತಮಾನದಿಂದ ಹತ್ತನೇ ಶತಮಾನದವರೆಗೂ ಇಡೀ ದಕ್ಷಿಣ ಭಾರತದ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಅವಶ್ಯಕತೆಯನ್ನ ಧಾರ್ಮಿಕ ಅವಶ್ಯಕತೆಯನ್ನ ಕನ್ನಡ ಲಿಪಿಯೇ ಮಾಡ್ತಿತ್ತು ಅಂತೇಳಿ ಪ್ರೊಫೆಸರ್ ಎಸ್ ಶೆಟ್ಟರ್ ಅವರು ಐದು ವರ್ಷದಿಂದ ದಾಖಲೆ ಮಾಡಿದ್ದಾರೆ ಸಂಸ್ಕೃತ ಕೂಡ ದಕ್ಷಿಣ ಭಾರತದಲ್ಲಿ ತನ್ನ ಅವಶ್ಯಕತೆಗಳನ್ನ ಕನ್ನಡ ಲಿಪಿಯ ಮೂಲಕವೇ ಪೂರೈಸಿಕೊಳ್ಳುತ್ತಿತ್ತು ಒಂದರಿಂದ ಹತ್ತನೇ ಶತಮಾನದವರೆಗೆ ಮೊದಲ ಸಾವಿರ ವರ್ಷ ಕನ್ನಡ ಲಿಪಿಯೇ ಮುಂದಿತ್ತೆಲ್ಲಕ್ಕಿಂತ ತದನಂತರ ತಮಿಳು ಇತ್ಯಾದಿಗಳು ಅವು ಕನ್ನಡವನ್ನು ಮುಂದೆ ಮುಂದ್ಹೊಕ್ಕವು ಹತ್ತನೇ ಶತಮಾನ ಆದಮೇಲೆ ಬಗ್ಗೆ ಇದನ್ನು ನಾವು ತಿಳ್ಕೊಬೇಕು ಅಂದ್ರೆ ಕನ್ನಡ ಲಿಪಿಯು ಕೂಡ ಅಷ್ಟೊಂದು ಸಮೃದ್ಧವಾಗಿದ್ದು ಅನ್ನೋ ತಿಳ್ಕೊಬೇಕು ಹಾಗೆ ಅದಕ್ಕೊಂದು ಶಾಸ್ತ್ರೀಯ ಭಾಷಾ ತರಬೇತಿ ಬಹಳ ಮುಖ್ಯ ಅಂತ ತಿಳ್ಕೊಂಡು ಈ ತರಬೇತಿ ಶುರು ಮಾಡಿದ್ವಿ ಹತ್ತು ಜಿಲ್ಲೆಯೊಳಗೆ ಆಗೈತಿ ನನ್ನ ಅವಧಿಯೊಳಗ ಮುಂದಿನ ಎರಡು ವರ್ಷದೊಳಗೆ ಮೂವತ್ತು ಜಿಲ್ಲೆಯೊಳಗೆ ನಾಲ್ಕು ಹೊರ ರಾಜ್ಯದೊಳಗುಳು ಮಾಡ್ತೀನಿ ತದನಂತರ ಇದು ಒಂದು ಹೊಸ ಯೋಜನೆ ಕೃಷಿಕರ ಮಗನಾಗಿ ನಾನು ಹುಟ್ಟಿದ್ದೀನಿ ಹೌದಾ ಹಾಗಾದ್ರೆ ರೈತರ ಮಗನಾಗಿ ಹುಟ್ಟಿ ರೈತರಿಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಿರಿ ಸರ್ ಮಾಡಿ ಸರ್ ಎಲ್ಲರೂ ಹೇಳ್ರೆ ಎಲ್ಲಿ ಹೋದಲ್ಲಿ ಹೊಸ ಯೋಜನೆ ಮಾಡಿರಿ ಹೊಸ ಯೋಜನೆ ಮಾಡಿರಿ ಕೃಷಿ ಹಾಗೂ ಸಹಕಾರ ಸಾಹಿತ್ಯ ಸಮಾವೇಶ ಅಂಥೇಳಿ ಎಂಟು ಜಿಲ್ಲೆಯೊಳಗೆ ಈಗ ಮಾಡಿದ್ದೀನಿ ಒಂದೊಂದು ಜಿಲ್ಲೆಯೊಳಗೆ ಒಂದೊಂದು ಕಡೆ ಎರಡೆರಡು ಸಾವಿರ ಬೀದರ್ದಲ್ಲಿ ಶಿಕಾರಿಪುರದಲ್ಲಿ ಎರಡೆರಡು ಸಾವಿರ ಜನ ಇದಕ್ಕೆ ಕೃಷಿ ವಿದ್ವಾಂಸರನ್ನು ಕರೆಸಿ ರೈತರನ್ನು ಕರೆಸಿ ಸಂವಾದ ಏರ್ಪಡಿಸೋದು ಮತ್ತು ಉಪನ್ಯಾಸಗಳನ್ನು ಏರ್ಪಡಿಸೋದು ಅಷ್ಟಕ್ಕೆ ಬಿಡಂಗಿಲ್ಲ ನಾನು ಎಂಟು ಜಿಲ್ಲೆಯೊಳಗೆ ಮಾಡಿದ್ದನ್ನು ಗ್ರಂಥ ರೂಪವಾಗಿ ಹೊರಗೆ ತಂದಿದ್ದೇನೆ ಮುಂದಿನ ಯೋಜನೆಗಳ ಬಗ್ಗೆ ಸ್ವಲ್ಪ ತಿನ್ನಿಸ್ಕೊಳ್ಳಿ ಅದೇ ಈಗ ಇವೆಲ್ಲ ಇವನು ಮುಂದುವರಿಸ್ತೀವಿ ಅನ್ಯದ ಹಾಂ ಇಲ್ಲ ಸಮಾವೇಶಗಳನ್ನು ಸಾಹಿತ್ಯದ ಸಮಾವೇಶಗಳು ಅದು ಕೃಷಿ ಸಹಕಾರ ಅದು ಸಹಕಾರ ಮಹಾಮಂಡಳ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ವಿ ಶೇಖರಗೌಡ ಮಾಲಿಪಾಟ್ಲಂತ ಅಧ್ಯಕ್ಷದ ಅವ್ರನ್ನ ನಾನು ಕಾರ್ಯಕಾರಿ ಸಮಿತಿ ಒಳಗೂ ತಗೊಂಡೇನೆ ಅವರು ಅದಕ್ಕೆ ಸಹಯೋಗ ಕೊಟ್ಟರು ಎಂಟು ಜಿಲ್ಲೆಯೊಳಗೆ ಇನ್ನು ಮುಂದೆ ಅವರು ಕೊಡ್ತಾರೋ ಎಲ್ಲ ಅದು ಬೇರೆ ವಿಷಯ ಆದರೆ ಅದು ಯೋಜನೆ ಅಂತೂ ಮುಂದುವರೆದಿದೆ ಇನ್ನು ತಾವು ಮಹಿಳೆಯರದ್ರಿ ನಾನು ಚುನಾವಣೆಗೆ ನಿಂತಾಗ ಎಲ್ಲ ಒಂದು ಕೆಲವೊಂದು ಮಾತುಗಳನ್ನ ಆಡಿದ್ದೆ ಅದರಲ್ಲಿ ಮಹಿಳೆಯರಿಗೂ ಪ್ರಾತಿನಿಧ್ಯ ಜಾಸ್ತಿ ಮಾಡ್ತೀನಿ ಅಂತ ಆ ಮಹಿಳೆಯರಿಗೆ ಪ್ರಾತಿನಿಧ್ಯ ಜಾಸ್ತಿ ಮಾಡೋದ್ರ ಸಲುವಾಗಿನ ಒಂದು ಈ ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡಬೇಕಾಗೈತೆ ಅದಕ್ಕೆ ಅದರ ಸಲುವಾಗಿ ಒಂದು ಸಮಿತಿ ಮಾಡಿದ್ದೀನಿ ಅದಕ್ಕೆ ಕಾರ್ಯಾಧ್ಯಕ್ಷರಾಗಿ ನಿವೃತ್ತ ಜಿಲ್ಲಾಧಿಕಾರಿ ಡಿ ಸಿ ಎನ್ ಕೆ ನಾರಾಯಣರನ್ನು ಮಾಡಿಸೀನಿ ಅವರು ಹಲವಾರು ಚುನಾವಣೆಗಳನ್ನ ಮಾಡ್ಯಾರ ಆನಂತರ ಅದಕ್ಕೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರನ್ನು ಅದಕ್ಕೆ ಸದಸ್ಯರನ್ನಾಗಿ ಬಿಡೀವಿ ಅವರು ಹೆಸರುಗಿಯವ್ರಂಥವ್ರು ಹೇಮಲತಾ ಮಹಿಷಿ ಅಂಥವರು ಅದಕ್ಕೆ ಸದಸ್ಯರಾದ ಮತ್ತು ನಮ್ಮ ಹಿರಿಯ ಇನ್ನು ಎರಡು ಅಧಿಕಾರಿಗಳನ್ನ ತೊಗೊಂಡಿನಿ ಚುನಾವಣೆ ಮಾಡಿದ್ರ ಅಂದರೆ ಚುನಾವಣೆ ಪದ್ಧತಿಯಲ್ಲಿ ಮತ್ತು ಈ ನಿಯಮಾವಳಿ ತಿದ್ದುಪಡಿಯಲ್ಲಿ ಪರಿಣಿತರಾಗಿರಬೇಕು ಅಂಥವ್ರನ್ನ ಮಾಡಿ ಸಮಿತಿ ಮಾಡಿ ಈಗ ಅವರು ವರದಿ ಕೊಟ್ಟಾರೆ ಹೆಣ್ಮಕ್ಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅಂತ ಅದು ಮುಂದೆ ವಿಶೇಷ ಇದರಾಗ ಬರ್ತೈತಿ ಅಧಿವೇಶನದಾಗ ನಮ್ಮ ವಾರ್ಷಿಕ ಮಹಾಸಭೆಯಲ್ಲಿ ಅಲ್ಲಿ ಆದರೂ ಬರ್ತೈತಿ ಆಗಲಿಲ್ಲ ಅಂದರೆ ಇಂಥ ಒಂದು ಎಂಟತ್ತು ಜನೋಪಯೋಗಿ ಆಗುವಂತಹ ಸಾರ್ವಜನಿಕ ದುಡ್ಡು ಕಡಿಮೆ ಖರ್ಚಾಗುವಂತಹ ಸಮಯ ಅಪವ್ಯಯ ಆಗುವಂತಹ ಪ್ರಸಂಗಗಳು ನಿಲ್ಲಬೇಕು ಅಂಥೇಳಿ ಕೆಲವೊಂದು ಸುಧಾರಣೆಗಳನ್ನು ನಿಯಮಾವಳಿಗಳ ತಿದ್ದುಪಡಿಯನ್ನು ಆ ಸಮಿತಿಯವರು ಸಲಹೆ ಮಾಡ್ಯಾರ ಅದು ನೋಡೋಣ ವಿಶೇಷ ಮಹಾಸಭೆಯಲ್ಲಿ ಅದು ಆದರೆ ಒಳ್ಳೆಯದು ಅದರಲ್ಲಿ ಯಾವುದೇ ವಿಸ್ತರಣೆನೂ ಐತಿ ಅದು ಬೇರೆ ವಿಷಯ ಎಂತು ಹೆಣ್ಮಕ್ಳಿಗೆ ಹೆಚ್ಚಿಗೆ ಪ್ರತಿನಿಧ್ಯ ಕೊಡ್ಬೇಕಂದಿದ್ವಿ ಕೊಡಲಿಕ್ಕೆ ಈಗ ಅದರಾಗ ಒಂದು ಪ್ರಸ್ತಾವನೆ ಇದೆ ಇದರಲ್ಲಿ ನಿಬಂಧನೆಗಳ ತಿದ್ದುಪಡಿಯಲ್ಲಿ ಹಂಗಾರೆ ಏನು ಮಾಡಬೇಕು ಅಂತೇಳಿ ಡಾಕ್ಟರ್ ವಸುಂಧರಾವ್ ಭೂಪತಿಯವರು ನನ್ನ ಮೊದಲಿಂದ ನಾನು ಪರಿಚಯ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರವರು ಅಧ್ಯಕ್ಷರು ಅವ್ರ ಜೊತೆಗೆ ಮಾತುಕತೆ ಮಾಡಿ ಒಂದು ಒಪ್ಪಂದವನ್ನು ಮಾಡಿಕೊಂಡ್ವಿ ನೀವು ಸ್ವಲ್ಪ ಹಣ ಕೊಡ್ರಿ ಬಾಕಿ ನಾವು ಪರಿಷತ್ ಹಾಕ್ತದೆ ಪ್ರತಿ ತಿಂಗಳ ಸಾಧಕರೊಡನೆ ಸಂವಾದ ಅಂತ ಒಂದು ಕಾರ್ಯಕ್ರಮ ಮಾಡೋಣ ಮನೆಯಂಗಳದಲ್ಲಿ ಮಾತುಕತೆಯನ್ನು ಮಾಡಿದ್ದೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದಾಗ ಅದೇ ಒಂದು ತತ್ವದ ಮೇಲೆ ಇಲ್ಲಿ ಸಾಧಕರೊಡನೆ ಸಂವಾದ ಅಂತೇಳಿ ಪ್ರತಿ ತಿಂಗಳ ಒಬ್ಬರನ್ನ ಒಂದು ತಿಂಗಳ ಮಹಿಳೆಯರನ್ನ ಒಂದು ತಿಂಗಳ ಪುರುಷರನ್ನ ಕರೆಸಿ ಸಾಧಕರನ್ನ ನಾವು ಸಂವಾದ ಏರ್ಪಡಿಸಬೇಕು ಅಂಥೇಳಿ ಲೇಖಕಿಯರ ಸಂಘದ ಜೊತೆಗೆ ನಾವು ಒಪ್ಪಂದ ಮಾಡಿಕೊಂಡ್ವಿ ಉದ್ಘಾಟನೆಯನ್ನು ಡಾಕ್ಟರ್ ಸುಧಾಮೂರ್ತಿ ಅವರು ಮಾಡಿದರು ಒನ್ಯದನ್ನು ಮಹಿಳೆಯರಿಗೆ ಮಾಡಿದ್ವಿ ಆದ್ದರಿಂದ ಶೇಕಡ ಐವತ್ತೊಂದು ಐವತ್ತೆರಡು ಅವ್ರಿಗೆ ಹೋಗ್ತದೆ ನಲವತ್ತೆಂಟು ನಲವತ್ತೊಂಬತ್ತು ಪುರುಷರಿಗೆ ಬರ್ಷದ್ದು ಅಂದರೆ ಅದು ಪ್ರತಿ ತಿಂಗಳ ನಡ್ಕೊಂಡು ಬಂದಿದೆ ಈಗ ಹದಿನಾರು ಹದಿನೇಳು ತಿಂಗಳ ಆತೀಗ ನಾವು ಬಂದು ಒಂದು ಎರಡು ತಿಂಗಳಾಗ ಅದನ್ನು ಶುರು ಮಾಡಿದೆ ಇದು ಒಂದು ಹೊಸ ಯೋಜನೆ ಭಾಳ ಒಳ್ಳೆಯ ಪ್ರತಿಕ್ರಿಯೆ ಅದಕ್ಕೆ ಬಂದಿದೆ ಇನ್ನು ಹೊರನಾಡ ಕನ್ನಡಿಗರ ಸಮಸ್ಯೆಗಳು ಭಾಳ ಅದವು ಅದ್ರ ಬಗ್ಗೆ ಒಂದು ರಾಷ್ಟ್ರೀಯ ಸಮಾವೇಶ ಮಾಡಬೇಕು ಅಂತೇಳಿ ಎರಡು ದಶಕಗಳಿಂದ ಚರ್ಚೆಯೊಳಗಿತ್ತು ವಿಷಯ ನನ್ನ ಪ್ರಥಮ ಸಭೆಯಲ್ಲೇ ಎದ್ ನಿಂತು ಕೇಳಿದ್ರು ಎರಡು ಮೂರು ಸರಿ ಆರಿಸಿ ಬಂದವರು ಅದಾರ ನಮ್ಮಲ್ಲಿ ಅಧ್ಯಕ್ಷರಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಅವರು ಏನು ಸರ್ ಭಾಳ ದಿವಸದಿಂದ ಇದು ನೆನೆಗುದಿಗೆ ಬಿದ್ದುಬಿಟ್ಟಿದೆ ಹೊರನಾಡ ಕನ್ನಡಿಗರ ರಾಷ್ಟ್ರೀಯ ಸಮಾವೇಶ ಆಗೇ ಇಲ್ಲ ಪರಿಷತ್ತು ಶತಮಾನೋತ್ಸವ ಆಚರಿಸಿಕೊಂಡತಿ ಹೇಳಿ ಹೇಳಿದಾಗ ನಾನು ಹೇಳಿದೆ ಮುಂದಿನ ಆರು ತಿಂಗಳೊಳಗಾಗಿ ಹೊರನಾಡ ಕನ್ನಡಿಗರ ಪ್ರಥಮ ರಾಷ್ಟ್ರೀಯ ಸಮಾವೇಶವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತದೆ ಅಂತ ಹೇಳಿದೆ ಏಪ್ರಿಲಲ್ಲಿ ಹೇಳಿದೆ ಎರಡು ಸಾವಿರದ ಹದಿನಾರು ಅಕ್ಟೋಬರ್ ಎಂಟು ಒಂಬತ್ತು ಎರಡು ಸಾವಿರದ ಹದಿನಾರಕ್ಕೆ ದೆಹಲಿಯೊಳಗೆ ಪ್ರಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ನೂರ ಒಂದು ವರ್ಷದ ಇತಿಹಾಸದಲ್ಲಿ ಹೊರನಾಡ ಕನ್ನಡಿಗರ ರಾಷ್ಟ್ರೀಯ ಸಮಾವೇಶವನ್ನು ಮಾಡಿತು ಎರಡು ದಿವಸ ಬಹಳ ಒಳ್ಳೆಯ ವಿಷಯಗಳ ಮೇಲೆ ಚರ್ಚೆ ಆಯಿತು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಕನ್ನಡ ಮಾಧ್ಯಮದ ಹುಡುಗರಿಗೆ ಅನ್ನೋದು ಕೂಡ ಅಲ್ಲಿ ಚರ್ಚೆ ಆಯಿತು ಕರ್ನಾಟಕ ಕನ್ನಡಿಗರಿಗೂ ಆ ಸವಲತ್ತು ಸಿಗಬೇಕು ಅಂತೇಳಿ ಅಲ್ಲಿ ಚರ್ಚೆ ಆಯಿತು ಪ್ರಪ್ರಥಮವಾಗಿ ನಾನು ಅದಕ್ಕಾಗಿ ಒಂದು ಅಧ್ಯಯನ ಸಮಿತಿಯನ್ನು ಮಾಡಿದೆ ಕುಮ್ಮ ವೀರಭದ್ರಪ್ಪನವರು ಮೂವತ್ತೈದು ವರ್ಷ ಇದರಲ್ಲಿ ಕಲಿಸಿದವರು ಅವರು ಪ್ರೈಮರಿ ಶಾಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಕಲಿ ಕಲಿಸಿದವರು ಅವರು ಅವರ ಒಳಗೆ ಒಂದು ಸಮಿತಿ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದರು ಅಲ್ಲೆಲ್ಲ ಅವರು ನಾಲ್ಕು ಜನ ನಮ್ಮ ಜಿಲ್ಲಾ ಅಧ್ಯಕ್ಷರನ್ನು ಅದಕ್ಕೆ ಸದಸ್ಯರನ್ನಾಗಿ ಮಾಡಿದ್ದೆ ಅವರು ಆ ವರದಿಯನ್ನು ತಯಾರಿಸಿ ಕೊಟ್ಟರು ತದನಂತರ ರಾಯಚೂರು ಸಮ್ಮೇಳನದಲ್ಲಿ ಎಂಬತ್ತೆರಡನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಂಥ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಅವ್ರ ಜೊತೆಗೆ ಚರ್ಚೆ ಮಾಡಿ ಅಲ್ಲಿ ಅವರು ಸಮಾರೋಪ ಭಾಷಣಕ್ಕೂ ಬಂದಿದ್ದರು ಇದಕ್ಕೆ ಎಲ್ಲಿ ದೆಹಲಿಗೆ ಹೊರನಾಡ ಕನ್ನಡಿಗರ ರಾಷ್ಟ್ರೀಯ ಸಮಾವೇಶಕ್ಕೆ ಇದ್ದರು ಅವರು ತದನಂತರ ಈಗ ಏನು ಪ್ರೊಫೆಸರ್ ಎಸ್ ಡಿ ಸಿದ್ದರಾಮಯ್ಯವರು ಅದಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅವರಲ್ಲೇ ಶಿಕ್ಷಣ ಗೋಷ್ಠಿದು ಮತ್ತು ಈ ಉದ್ಯೋಗದ ಗೋಷ್ಠಿದ ಅಧ್ಯಕ್ಷತೆ ವಹಿಸಿದ್ರು ಅವರು ಪ್ರೊಫೆಸರ್ ಎಸ್ ಡಿ ಸಿದ್ದರಾಮಯ್ಯವರು ಇವರೆಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ತದನಂತರ ಪ್ರೊಫೆಸರ್ ಪಿ ವಿ ಪಿ ನಿರಂಜನ ಆರಾಧ್ಯ ಅವರು ಅವ್ರ ಜೊತೆಗೆಲ್ಲ ಸಂಪರ್ಕ ಮಾಡಿ ಅವ್ರ ಕಡೆಯಿಂದನೂ ಇನ್ಪುಟ್ಸ್ ತೆಗೆದುಕೊಂಡು ಅಂದರೆ ಮೂಲ ದ್ರವ್ಯವನ್ನು ಪಡೆದುಕೊಂಡು ಒಂದು ಪ್ರಸ್ತಾವನೆಯನ್ನು ಕೊಟ್ಟಿವಿ ಕನ್ನಡ ಮಾಧ್ಯಮದಲ್ಲಿ ಒಂದರಿಂದ ಹತ್ತನೇ ತರಗತಿಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಹೊರನಾಡಿನ ಹಾಗೂ ಒಳನಾಡಿನ ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ಶೇಕಡ ಐದರಷ್ಟು ಮೀಸಲಾತಿ ಕೊಡಬೇಕು ಅಂತ ಸರ್ಕಾರಕ್ಕೆ ವಿನಂತಿ ಮಾಡಿ ಒಂದು ವರ್ಷ ನಾವು ಒತ್ತಾಯ ಮಾಡಿ ನಾನು ಪ್ರೊಫೆಸರ್ ಬರ್ಗರ ಸ್ವತಃ ಹೋಗಿ ಮುಖ್ಯಮಂತ್ರಿಗಳನ್ನು ಶಿಕ್ಷಣ ಮಂತ್ರಿಗಳನ್ನು ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಸಲ್ಲಿಸಿ ಒತ್ತಾಯ ಹೇರಿದ ಮೇಲೆ ಈಗ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಶೇಕಡ ಐದರಷ್ಟು ಉದ್ಯೋಗವನ್ನು ಉದ್ಯೋಗಗಳನ್ನು ಕನ್ನಡ ಮಾಧ್ಯಮದಲ್ಲಿ ಓದಿದ ಹೊರನಾಡ ಕನ್ನಡಿಗರ ಮಕ್ಕಳಿಗೂ ಮತ್ತು ಒಳನಾಡ ಕೊಟ್ಟಿದೆ ಇದು ಆಗಬೇಕಾದಂಥ ಕೆಲಸ ಇದು ಅನೇಕ ದಿನಗಳನ್ನು ನೆನಗುದಿಗೆ ಬಿದ್ದಿತ್ತು ಅದನ್ನು ಮಾಡಿದ್ವಿ ಪೂರ್ವ ಪ್ರಾಥಮಿಕ ಶಿಕ್ಷಣದಲ್ಲಿಯೂ ಕನ್ನಡ ಮಾಧ್ಯಮದ ವರ್ಗಗಳು ನಡೀಬೇಕು ಪೂರ್ವ ಪ್ರಾಥಮಿಕ ಈಗ ಪ್ರಾಥಮಿಕದಿಂದ ಶುರುವಾಗ್ತೈತಿ ಹೌದು ಕೆ ಜಿ ಯು ಕೆ ಜಿ ಎಲ್ ಕೆ ಜಿ ಇಲ್ಲ ಕನ್ನಡದಲ್ಲಿ ಅದನ್ನು ಮಾಡಬೇಕು ಅಂತ ಪ್ರಸ್ತಾವನೆ ಕೊಟ್ಟಿವಿ ತಾತ್ವಿಕವಾಗಿ ಸರ್ಕಾರದ ಒಪ್ಪಿಕೊಂಡಿದೆ ಸೊ ಅದು ಆಯಿತು ಅಂದ್ರೆ ಇನ್ನೂ ಒಳ್ಳೆಯದು ನಮ್ಮ ಶಿಕ್ಷಕರಾದಂಥವರು ಜಿಲ್ಲಾ ಅಧ್ಯಕ್ಷರಾಗ್ಯಾರ ಉಡುಪಿಯಲ್ಲಿ ಅಡಿಗ ಅನ್ನೋರು ಹಾಸನದಲ್ಲಿ ಮಂಜೇಗೌಡ ಅನ್ನೋರು ಅವರು ಎಲ್ಲ ಇದನ್ನು ಹೇಳಿದರು ನನಗೆ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಅನೇಕ ಜನ ಶಿಕ್ಷಕರಾದ ಎಲ್ಲ ಕಾರ್ಯಕಾರಿ ಸಮಿತಿಯವರು ಹೇಳಿ ಅದಕ್ಕೆ ಮಾಡಿಸಿದಂಥ ಕೆಲಸ ಇದು ಪ್ರೊಫೆಸರ್ ಚಂಪಾ ಅವರು ಕೂಡ ಇದಕ್ಕೆ ಯಾವಾಗಲೂ ಒತ್ತಾಯೆಯನ್ನು ನಮಗೆ ಕೊಟ್ಟಿದ್ದಾರೆ ಅವರು ಇವರೆಲ್ಲ ಕನ್ನಡದವರು ಈಗ ದೊಡ್ಡ ದೊಡ್ಡ ಸಭೆ ಮಾಡಿದೆ ಪ್ರಥಮವಾಗಿ ರಾಮ ಜೋಯಿಸ್ರಂಥವ್ರು ನ್ಯಾಯಮೂರ್ತಿ ರಾಮ ಜೋಯಿಸ್ರಂಥವರು ನಾಗಮೋಹನ್ ದಾಸ್ ರವರು ಎ ಜೆ ಸದಾಶಿವರನ್ನು ಅವ್ರನ್ನ ಹೇಳ್ಕೊಂಡು ಲೀಲಾದೇವಿ ಪ್ರಸಾದ್ ಲಲಿತಾ ನಾಯಕರವರು ಆನಂತರ ಇನ್ನೂ ಅನೇಕ ಜನ ಕನ್ನಡದ ಚಿದಾನಂದ ಮೂರ್ತಿಯವರು ಸಿಂಧಿಯಾ ಅವರು ಪಿ ಜಿ ಆರ್ ಸಿಂಧಿಯಾ ಅವರು ಇಂಥರ ಎಲ್ಲರನ್ನ ಹೋರಾಟಗಾರರನ್ನು ಕರೆದು ಹೋರಾಟಗಾರರು ಚಿಂತಕರು ಸಾಹಿತಿಗಳು ಕಲಾವಿದರು ಎಲ್ಲರನ್ನು ಕರೆದು ಒಂದು ದೊಡ್ಡ ಸಭೆ ನಾ ಬಂದು ಎರಡು ತಿಂಗಳೊಳಗೆ ಅಲ್ಲೆಲ್ಲ ಬಂದಂಥ ಅಂಶಗಳನ್ನು ಕ್ರೋಢೀಕರಿಸಿ ಈ ಒಂದು ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟಿ ಆದ್ದರಿಂದ ಈ ಕೆಲಸ ಇದೆ ಕರ್ನಾಟಕ ನಡಿಗರದ್ದು ಏನು ವಿಚಾರ ಬಂತಲ್ಲ ಅದ್ರದ್ದು ಪುಸ್ತಕ ಬಂದುಬಿಡ್ತೀವಿ ಈಗ ಪ್ರೊಫೆಸರ್ ಬೈರಮಂಗಲ ರಾಮೇಗೌಡರು ಅದರ ಸಂಪಾದಕರಾಗಿ ಕೊಟ್ಟು ಬಿಟ್ಟಾರ ಈಗ ರಾಯಚೂರೊಳಗೆ ಏನು ಸಮ್ಮೇಳನ ಆಗೈತಿ ಅದು ಈಗ ಬರ್ತಾ ಇದೆ ಮೈಸೂರು ಸಮ್ಮೇಳನದ್ದು ಬರ್ತಾ ಇದೆ ನಾನು ಅಲ್ಲಿಗೆ ಬಿಟ್ಟು ಬಿಡೋದಲ್ಲ ಸಮ್ಮೇಳನದಲ್ಲಿ ಮಂಡಿತವಾದಂಥ ವಿಚಾರಗಳು ಗೋಷ್ಠಿಗಳಲ್ಲಿ ನಡೆದಂಥ ವಿಚಾರಗಳನ್ನು ನಾವು ಪುಸ್ತಕ ರೂಪದಲ್ಲಿ ತಂದು ಕೇವಲ ಕಡಿಮೆ ಬೆಲೆ ಮುದ್ರಣದ ಖರ್ಚು ಮಾತ್ರ ತಗೋಬೇಕು ಸರ್ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಶುಭೋದಯ ಕರ್ನಾಟಕದ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ಕೊನೆಯದಾಗಿ ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಇದು ಎರಡು ಗಂಟೆ ಒಬ್ಬರನ್ನು ಕುಂದಿರ್ಸ್ಕೊಂಡು ಸಾಹಿತಿಗಳನ್ನ ಕಲಾವಿದರನ್ನ ಇನ್ನಿತರ ಸಾಧಕರನ್ನ ಕುಂದಿರ್ಸ್ಕೊಂಡು ಮಾಡೋದೈತಲ್ಲ ಬಹಳ ಅನನ್ಯವಾದ ಕಾರ್ಯಕ್ರಮ ಕನ್ನಡ ವಿಶ್ವವಿದ್ಯಾಲಯ ಪ್ರೊಫೆಸರ್ ಗಂಟಿಯವರು ಅವ್ರ ಜೊತೆಗೆ ಮಲ್ಲಿಕಾ ಗಂಟಿ ಅವ್ರ ಜೊತೆಗೆ ಸಹಯೋಗ ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಈ ಎಲ್ಲ ವಿಶ್ವವಿದ್ಯಾಲಯ ತುಮಕೂರು ವಿಶ್ವವಿದ್ಯಾಲಯ ಹೀಗೆ ಹಲವಾರು ವಿಶ್ವವಿದ್ಯಾಲಯಗಳ ಜೊತೆಗೆ ಸಹಯೋಗ ಮಾಡಿಕೊಂಡು ಹೊಸ ಹೊಸ ಯೋಜನೆಗಳನ್ನು ಮಾಡಲಿಕ್ಕೆ ಕಾವ್ಯ ಕಮ್ಮಟ ಕಥಾ ಕಮ್ಮಟ ಯುವಕರಿಗೆ ತರಬೇತಿ ಇವೆಲ್ಲವನ್ನು ಮಾಡಲಿಕ್ಕೆ ಅನುದಾನವನ್ನು ಇಟ್ಟಿದ್ದೀವಿ ನಾವು ಓಕೆ ಆದ್ದರಿಂದ ಸಂಘ ಸಂಸ್ಥೆಗಳ ಜೊತೆಗೆ ವಿಶ್ವವಿದ್ಯಾಲಯಗಳ ಜೊತೆಗೆ ಕೇಂದ್ರ ಸರ್ಕಾರದ ಸಂಸ್ಥೆಗಳ ಜೊತೆಗೆ ಸಹಯೋಗ ಮಾಡಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೊರೆ ಆಗಲಾರದ ಹಾಗೆ ಹಲವಾರು ನವನವೀನ ಕಾರ್ಯಕ್ರಮಗಳನ್ನು ನಾನು ಯೋಜನೆ ಮಾಡಿದ್ದೀನಿ ಈ ಕಾರ್ಯಕ್ರಮಗಳು ಮಂದಿಗೆ ಗೊತ್ತಾಗಲಿ ಅಂಥೇಳಿ ಪ್ರಥಮ ಬಾರಿಗೆ ಇಂಥ ಒಂದು ಕಾಯಕ ಪಥ ಹತ್ತೊಂಬತ್ತು ತಿಂಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಏನೇನು ಕಾರ್ಯಕ್ರಮಗಳನ್ನು ಹೊಸದಾಗಿ ರೂಪಿಸಿಕೊಂಡು ಅನುಷ್ಠಾನ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ನಾನು ಪತ್ತಿಗೆಯನ್ನು ತಂದಿದ್ದೇನೆ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ಅರ್ಪಿಸಿದ್ದೇನೆ ಇದು ಅಲ್ಲದೇ ಇದರಲ್ಲಿ ಇನ್ನೂ ಬಹಳಷ್ಟಿವೆ ಅವೆಲ್ಲ ಹೇಳಲಿಕ್ಕೆ ಸಮಯ ಇಲ್ಲ ಇದು ಏನಾದರೂ ಹೊಸದನ್ನು ಮಾಡಬೇಕು ಅಂತ ಯಾವುದಾದರೂ ಕನ್ನಡಿಗರಿಗೆ ಸುಮಾರು ಆರು ಮುಕ್ಕಾಲು ಏಳು ಕೋಟಿ ಜನ ಕನ್ನಡಿಗರಿದ್ದಾರೆ ಅವರ ಪ್ರತಿನಿಧಿ ನಾನು ಅವರೇನಾದರೂ ಸಲಹೆ ಸೂಚನೆಗಳನ್ನು ಕೊಟ್ಟರೆ ಅದನ್ನು ನಾನು ವೇದವಾಕ್ಯ ಅಂತ ತಗೊಂತೀನಿ ಎಷ್ಟು ಸಾಧ್ಯವಿದೆಯೋ ಕಾಯ ವಾಚ ಮನಸ ಏನು ಹೇಳಿದ್ದೆ ದಕ್ಷತೆ ಪ್ರಾಮಾಣಿಕತೆ ಜಾತ್ಯತೀತ ಜಾತ್ಯತೀತತೆ ಕ್ರಿಯಾಶೀಲತೆ ಇವುಗಳನ್ನು ಇಟ್ಟುಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದರ ಮೇಲೆ ಒಂದು ಕಿಂಚಿತ್ತೂ ಭ್ರಷ್ಟಾಚಾರ ಇಲ್ಲದಂಗೆ ಆಡಳಿತವನ್ನು ನಡೆಸಿದ್ದೇನೆ ಮೊದಲಿಂದಲೂ ನಡೆಸಿನಿ ಈಗು ಜಾತ್ಯತೀತ ನಿಲುವನ್ನು ನಾನು ಬಿಟ್ಟುಕೊಟ್ಟಿಲ್ಲ ದಕ್ಷತೆಗೆ ಪ್ರಾಮಾಣಿಕತೆಗೆ ಬೆಲೆ ಕೊಟ್ಟೀನಿ ಪ್ರತಿಭೆಗೆ ಕುತ್ತು ಬರಲಾರ್ದಾಗಿ ನೋಡ್ಕೊಂಡೀನಿ ಹ್ಞೂ ಪ್ರತಿಭಾವಂತರು ಪ್ರತಿಭಾ ನ್ಯಾಯ ಸಾಮಾಜಿಕ ನ್ಯಾಯ ಪ್ರಾದೇಶಿಕ ನ್ಯಾಯ ಇವುಗಳನ್ನ ಗಮನದಲ್ಲಿಟ್ಟುಕೊಂಡು ಆಡಳಿತವನ್ನು ಮಾಡ್ತಾ ಇದ್ವಿ ಏನಾದರೂ ಸಲಹೆ ಸೂಚನೆ ಇದ್ರೆ ಮುಕ್ತ ಮನಸ್ಸಿನಿಂದ ನಾನು ಅದನ್ನು ಸ್ವಾಗತಿಸ್ತೀನಿ ಅನುಷ್ಠಾನ ಮಾಡಲಿಕ್ಕೆ ಸರ್ವ ಪ್ರಯತ್ನವನ್ನು ಮಾಡ್ತೀನಿ ಹೇಳಿ ಎರಡರಲ್ಲಿ ನಾನು ಸರ್ ಕೇಳ್ಕೊಂತರ ಬಗ್ಗೆ ಅಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ನಡೆದಿದ್ದ ಹಾದಿಯೆಲ್ಲ ಸಕ್ಸಸ್ ಖಂಡಿತ ಹೌದು ಮುಟ್ಟಿದ್ದಲ್ಲ ಚಿನ್ನ ಆಗ್ಲಿದ್ರು ಅನುಷ್ಠಾನ ಅಂತಾ ಆಗ್ತದೆ ಅದಕ್ಕೆ ಅನುಷ್ಠಾನ ಆಗಲ್ಲರden ಬಿಡದೇ ಇಲ್ರು ಜೊತೆಗೆ ಅವರು ಹೇಳೋ ಹಾಗೆ ನನ್ನ ಸಂಪೂರ್ಣ ಜೀವನವನ್ನ ನನ್ನ ಜೀವವನ್ನ ಕೂಡ ನಾನು ಮುಡಿಪಾಗಿಟ್ಟಿದ್ದೀನಿ ಅಂತ ಹೇಳೋದು ಬಹುಶಃ ಇನ್ನೂ ನಿಮ್ಮನ್ನ ಎಕ್ಸ್ಟೆಂಡ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ಯಾವದಾದರೂ ಸೇವೆಗೆ ಅಂತ ಹೇಳಿದ್ರೆ ಸಿದಿರಿದಿರಿ ನೀವು ಬಹುಶಃ ಆಫ್ಟರ್ ರಿಟೈರ್ಮೆಂಟ್ ಕೂಡ ಸೇವೆನೇ ಮುಖ್ಯ ಈಗ ಕನ್ನಡದ ಸೇವೆ ಕನ್ನಡ ಸಂಸ್ಕೃತಿಯ ಸೇವೆ ನನ್ನಿಂದ ಆಗತಿದೆ ಅಂತಂದ್ರೆ ಅದನ್ನ ಮಾಡ್ಲಿಕ್ಕೆ ನಾನು ಸಿದ್ಧ ನಾನು ಏಳು ಕೋಟಿ ಕನ್ನಡಿಗರಲ್ಲಿ ಪ್ರಥಮ ಕನ್ನಡ ಸೇವಕ ನಾನು ಯಾಕಂದ್ರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಇದರಲ್ಲಿ ರಾಜ ಮಹಾರಾಜರು ಕುಂತಂತ ಜಾಗೆ ಇದು ಒಂದಾನೊಂದು ಕಾಲಕ್ಕೆ ಜ್ಞಾನ ಪೀಠಸ್ಥರು ಕುಂತಂತ ಜಾಗೆ ಜಾಗ ದಿಗ್ಗಜರು ಎಲ್ಲ ಈ ಸ್ಥಾನದಲ್ಲಿ ಇದ್ದು ಹೋಗ್ಯಾರ ಆ ಮಹಾಮಹಿಮರು ಹಾಕಿ ಕೊಟ್ಟಂತ ಆ ಪಥದಲ್ಲಿ ನಾನು ಸದಾ ಜಾಗೃತನಾಗಿ ಅಹರ್ನಿಶಿ ದುಡಿಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿ ಮತ್ತೊಮ್ಮೆ ನನ್ನನ್ನ ನಾನೇ ಸಮರ್ಪಿಸಿಕೊಂಡೇನಿ ನಿಜ ಒಂದು ಮಿಸ್ ಮಾಡಿದೆ ಅಂತ ಅನ್ಸುತ್ತೆ ನೀವು ಬಿ ಅಲ್ಲಿ ಇದ್ದಾಗ ಸ್ವಚ್ಛತೆ ಬಗ್ಗೆ ಅದೊಂಚೂರು ನೋಡಿ ಈಗ ಹೊಸ ವರ್ಷದಲ್ಲಿ ಇದೀವಿ ನಾನು ಇದ್ದಲ್ಲಿ ಎರಡು ವರ್ಷ ಡಿಸಿ ಆಗಿ ಹೆಲ್ತ್ ಆರೋಗ್ಯದ್ದು ಮತ್ತು ಕೌನ್ಸಿಲ್ ಕಾರ್ಯದರ್ಶಿ ಆಗಿದ್ದೆ ಎರಡೂ ಎರಡೂವರೆ ವರ್ಷ ಇದ್ದಲ್ಲಿ ಹೊಸ ವರ್ಷದ ಈಗಿರೋದ್ರಿಂದ ಸಮಯ ಕಡಿಮೆ ಇರೋದು ಅದು ಒಂದೇ ಉದಾಹರಣೆ ಹೇಳ್ತೇನೆ ಎಲ್ಲಾ ಆಮೇಲೆ ಬರೋಣ ನಾಯಿನ ನಾಯಿಯ ಪರ ಸಮಸ್ಯೆ ಹೆಂಗೆ ನಿರ್ವಹಣೆ ಮಾಡಿದ್ವಿ ಅನ್ನೋದು ಆಮೇಲೆ ಆಗಿ ಈಗ ನೋಡಿ ರಾತ್ರಿ ಹನ್ನೆರಡುವರೆ ಒಂದರ ತನಕ ಎಲ್ಲರೂ ಆಚರಿಸಿ ಮನೆಗೆ ಹೋಗಿಬಿಡ್ತಾರೆ ಒಂದುವರೆ ತನಕ ಬೆಳಿಗ್ಗೆ ನಾವು ಅಷ್ಟರ ತನಕ ಇಲ್ಲ ನಮ್ಮದು ಹತ್ತು ಗಂಟೆಗೆ ಮುಗಿದ್ಬಿಡ್ತೀವಿ ಹೊಸ ವರ್ಷದ್ದು ಏನು ಆಚರಣೆ ಇರೋದಿಲ್ಲ ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಆತ್ಮೀಯ ಗೆಳೆಯರೊಂದಿಗೆ ಊಟ ಗೀಟ ಮಾಡಿಬಿಟ್ರೆ ಮುಗಿದು ನಮ್ಮದು ಏನೋ ಒಂದು ಕೇಕ್ ಕತ್ತರಿಸೋದಿದ್ರಿತ್ತು ಇಲ್ಲಿದ್ರೆ ಇಲ್ಲವೇ ಇಲ್ಲ ಇಲ್ಲ ಹಂಗೆ ನಾವೆಲ್ಲ ಅಕ್ಕ ತಂಗಿಯರು ಅವ್ರ ಮಕ್ಕಳು ಎಲ್ಲರೂ ಕೂಡ ಮಾಡೋ ಕೆಲವೊಂದು ಸರಿ ಗೆಳೆಯರು ಕೂಡ ಬೆಳಿಗ್ಗೆ ನಾನು ಯಾವಾಗಲೂ ನಾಲ್ಕು ನಾಲ್ಕುವರೆಗೆ ಎದ್ದ ಬಿಡ್ತೀನಿ ಮೊದ್ಲಿಂದಾನು ಈಗ ಐತಿ ಬೇಗ ಹೇಳ್ತೇನೆ ಅದು ಬೇರೆ ಅವಾಗ ಏನಾದ್ರು ಆ ರೂಢಿ ಆಯ್ತು ನನಗೆ ಐದು ಗಂಟೆಗೆ ತಯಾರಾಗಿ ನಾನು ಐದೂವರೆ ಐದು ಮುಕ್ಕಾಲಿಗೆ ಪಾದಯಾತ್ರೆ ಮಾಡಕ್ಕೆ ಶುರು ಮಾಡ್ತಿದ್ದೆ ಹೊಸ ವರ್ಷ ಎಲ್ಲರೂ ಆಚರಿಸಿದ ಮೇಲೆ ಕಸ ಕಡ್ಡಿ ಭಾಳ ಬಿದ್ದಿರ್ತದೆ ಎಲ್ಲರಿಗೂ ಹೇಳ್ತಿದ್ದೆ ನಮ್ಮ ಎಲ್ಲ ಪೌರ ಕಾರ್ಮಿಕರ ನೆನಿಬೇಕು ನಾವು ಅವರು ಪ್ರಾತಸ್ಮರಣೆ ಅಂತ ಮಹಾತ್ಮ ಗಾಂಧಿ ಹೇಳ್ತಾರೆ ಹೇಗೆ ತಾಯಿಯು ತೊಡೆ ಮೇಲೆ ಹೇಸಿಗೆ ಮಾಡಿದ ಮಗುವನ್ನು ಆಧರಿಸುತ್ತಾಳೆಯೋ ಪ್ರೀತಿಸುತ್ತಾಳೆ ಹಾಗೆ ನಮ್ಮ ಎಲ್ಲ ಹೊಲಸನ್ನು ಸ್ವಚ್ಛ ಮಾಡುವಂಥ ಪೌರ ಕಾರ್ಮಿಕರು ನಮಗೆ ಪೂಜ್ಯರಾಗಬೇಕು ಅಂತ ಹೇಳಿ ಮಹಾತ್ಮ ಗಾಂಧಿ ಹೇಳ್ತಾರೆ ಈ ಮಾತನ್ನು ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ವಿನಂತಿ ಮಾಡಿ ಅವರಿಗೆ ಹೆಚ್ಚಿನ ಒಂದು ಸ್ವಲ್ಪ ಪತ್ತೆ ಕೊಡಿಸಿ ಅವಾಗ ಜ್ಯೋತಿರಾಮ್ಲಿಂಗಮ್ಮ ಅವರು ಕಮಿಷನರ್ ಆಗಿದ್ದರು ಜಯರಾಜ್ ಅವರು ಕಮಿಷನರ್ ಆಗಿದ್ದರು ನಾನು ಹೇಳ್ದೆ ಕೊಡ್ತಿದ್ರು ಅವರು ಹೇಳಿ ನೋಡಪ್ಪ ಎಲ್ಲರೂ ಸಕಲ ಜೀವಿಗಳಿಗೆ ರಾತ್ರಿ ಇಹುದು ಹಗಲು ಯೋಗಿಗೆ ಅಂತೇಳಿ ನಮ್ಮ ಮಹಾಭಾರತದೊಳಗೆ ಹೇಳ್ತಾರೆ ಗೀತೋಪದೇಶದಲ್ಲಿ ಅದಕ್ಕೆ ನಾನು ಹೇಳ್ತಿದ್ದೆ ಎಲ್ಲರೂ ಜ ಮಲಗಿರ್ತಾರಪ್ಪ ಐದುವರೆಗೆ ಪಾಪ ಹೊಸ ವರ್ಷ ಆಚರಣೆ ಮಾಡಿರ್ತಾರೆ ಇದನ್ನ ಸ್ವಚ್ಛ ಅಂತ ಎಲ್ಲರಿಗೂ ಹೇಳಿ ಒಂದು ನಾಲ್ಕು ವಾರ್ಡ್ನಲ್ಲಿ ಸ್ವತಃ ನಾನೇ ಪಾದಯಾತ್ರೆ ಮಾಡ್ತಿದ್ದೆ ಪ್ರಥಮ ಆದ್ಯತೆ ಸ್ವಚ್ಛತೆಗೆ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಕರೆಕ್ಟ್ ಆಸ್ಪತ್ರೆಗಳಲ್ಲಿ ಬರ್ಸಿರ್ತಾರಲ್ಲ ಹಂಗ ಹಂಗ ಮಾಡಿ ಇನ್ನು ನಾಯಿ ನಾಯಿ ಹಿಡ್ಯಕೆ ನಾವು ಗುಜರಾತ್ಲಿಂದ ಅಹಮದಾಬಾದ್ಲಿಂದ ಜನರನ್ನು ಕರೆಸಿದ್ದೀನ ಹಾಗೆ ಅವರು ಸಂತಾನಹರಣ ಚಿಕಿತ್ಸೆ ಅಲ್ಲೆಲ್ಲ ಬಿಟ್ಟಿ ಕೊಡೋದು ಹಿಂಗ ಪಾದಯಾತ್ರೆ ಮಾಡಬೇಕು ಅಧಿಕಾರಿಗಳು ಅಲ್ಲಿ ಹೋಗಬೇಕು ಕಸ ಕಡ್ಡಿ ಇದ್ದಲ್ಲಿ ನಿಲ್ಬೇಕು ನಾವು ಎಸ್ ಮಾರ್ಕೆಟ್ ನಲ್ಲಿ ಕೆಆರ್ ಮಾರ್ಕೆಟ್ ಅವಾಗ ರಾಜ ಮಹಾರಾಜರು ಒಳ್ಳೆ ಅಲ್ಲಿ ನಿಲ್ಬೇಕ್ ನಾವು ತಾಸು ಗಂಟ್ಲೆ ಅಂದ್ರೆ ಕೊಳೆ ತೆಗಿಲಿಕ್ಕೆ ಮಂಡೂರು ಮಳವಳ್ಳಿ ಆಗ್ಯವಲ್ಲ ಈಗ ಮಾವಳ್ಳಿಪುರ ಮತ್ತು ಮಂಡೂರು ಅವಾಗ ನಾ ಇದ್ದಾಗ ಶುರುವಾದವು ಕಸ ನಿರ್ವಹಣೆಗಾಗಿ ಸರಿ ಸರ್ ಸರಿ ಅದ್ಭುತ ಸರ್ ಅಂದ್ರೆ ಆ ಗ್ರೌಂಡ್ ಲೆವೆಲ್ಗೆ ಹೋಗಿ ಅಲ್ಲಿ ನಿಜವಾದ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಂಡು ನಾವು ಅಧಿಕಾರಿ ವರ್ಗಗಳು ಅದಕ್ಕೆ ಸ್ಪಂದಿಸಿದಾಗ ಎಲ್ಲ ಸಮಸ್ಯೆನೂ ನಿವಾರಿಸಬಹುದು ಅನ್ನೋದ್ ಸರ್ ನಿಮ್ ಜೊತೆ ಮಾತಾಡ್ತಾ ಸಮಯ ಹೋಗಿದ್ದು ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಿಮ್ಮ ಹತ್ರ ಇನ್ನೂ ಮಾತಾಡೋದ್ರಿಂದ ಬಟ್ ನಮ್ಗೆ ಸಮಯದ ಅಭಾವ ಇರೋದ್ರಿಂದ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಸರ್ ನಿಮ್ಮ ಏನೇನು ಆಶೋತ್ತರಗಳಿವೆ ಅದೆಲ್ಲವೂ ಕೂಡ ಈಡೇರಲಿ ನಿಮ್ಮ ಈ ವಿಷನ್ಸ್ ಅದೆಲ್ಲವೂ ಕೂಡ ಸಾಕಾರಗೊಳ್ಳಿ ಅಂತ ನಾವು ಆಶಿಸ್ತೀವಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ ಜೊತೆಗೆ ಮಾತನಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಸರ್ ಧನ್ಯವಾದ ವೀಕ್ಷಕರಿಗೂ ನಮಸ್ಕಾರ